ಮುನ್ನೂರ ಮೂವತ್ತೊಂಬತ್ತು ಸಂಚಿಕೆ 2007 ಫೆಬ್ರವರಿ 3ನೇ ತಾರೀಕು ಪ್ರಾರಂಭವಾದಂತಹ ಈ ಸಾಪ್ತಾಹಿಕ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬಂದಿದೆ. ನಾನು ಯಾವಾಗಲೂ ಹೇಳೋ ಹಾಗೆ ಅದಕ್ಕೆ ಜತೆಗಾರರು ಮತ್ತು ನೀವು ಕಾರಣ, ನಾವಲ್ಲ. ಕಥೆ ಹೇಳ್ತಾರೆ, ನೀವು ಕೇಳಿಸ್ಕೊಳ್ತೀರಿ ಅಲ್ಲ, ಕಥೆಯಿಂದ ಎಷ್ಟೋ ಜ್ಞಾನ ಪಡೀತೀರಿ. ಆದ್ದರಿಂದ ನೀವಿಬ್ಬರು ಬಹಳ ಮುಖ್ಯ ನನಗೆ. ಹಾಗೆ ನಡ್ಕೊಂಡು ಬರ್ತಾ ಇದ್ದೆ. ಇವತ್ತು ಕಥೆಯಿಂದ ಹೇಳಲಿಕ್ಕೆ ಬಂದಿದ್ದಾರೆ ಹಾಸನದಿಂದ. ನೋಡಿ, ಬರೀ ಮೈಸೂರಲ್ಲ, ಹಾಸನದಿಂದ ಸರ್ ದಯವಿಟ್ಟು ಬನ್ನಿ. ಎಲ್ಲ ಜೋರಾಗಿ ಶ್ರೀಯುತ ಚಂದ್ರಕಾಂತ ಪಡೆಸೂರ ಎನ್ನುವರು. ಪಡೆಸೂರ ಅನ್ನೋದು ಏನು ಅಂತ ಅವರೇ ಹೇಳ್ತಾರೆ. ಅದು ಅವರ ಫ್ಯಾಮಿಲಿನೇ ಹೇಳ್ಬೋದು ಅಥವಾ ಊರಿನ ಹೇಳ್ಬೋದು ಅಂತ ಹೇಳ್ತಾರೆ. ಗದಗ ಜಿಲ್ಲೆಯ ಒಡೆಯರ ಮಲ್ಲಾಪುರದಲ್ಲಿ ಹುಟ್ಟಿದ್ದಿವರು. ತಂದೆ ಗಂಗಪ್ಪ, ತಾಯಿ ನಾಗಪ್ಪ. ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕರ್ನಾಟಕ ವಿಶ್ವವಿದ್ಯಾಲಯ, ಆಕ್ಚುಲಿ ಮೈಸೂರು ಮಾತ್ರ ಮೈಸೂರು ವಿಶ್ವವಿದ್ಯಾಲಯ, ಉಳಿದೆಲ್ಲ ವಿದ್ಯಾಲಯಗಳು ಮಂಗಳೂರು ವಿದ್ಯಾಲಯ, ವಿಶ್ವವಿದ್ಯಾಲಯ ಬೆಂಗಳೂರು, ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ, ಗುಲ್ಬರ್ಗ ವಿಶ್ವವಿದ್ಯಾಲಯ. ಆದರೆ ಮೈಸೂರು ಮಾತ್ರ ಮೈಸೂರು ವಿಶ್ವವಿದ್ಯಾನಿಲಯ. ಅಲ್ಲಿ ಗಮನಿಸಿದ್ರಮಿಸಿದ ಇದೆಲ್ಲ ವಿಶ್ವವಿದ್ಯಾಲಯ ಅಂತ ಕರೆಯೋದು. ಅವರು ಹಾಗಿಟ್ಟಿದ್ದಾರೆ ಹೆಸರನ್ನ. ಇದು ಬಹಳ ಹಳೆಯ ವಿಶ್ವವಿದ್ಯಾನಿಲಯ ನಮ್ಮದು ಮೈಸೂರು. ಅಲ್ಲಿ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ಎಮ್ಮೆಯ ಪದವಿ ಪಡೆದಿದ್ದಾರೆ. ಅದರಷ್ಟೇ ಅಲ್ಲ, ಪ್ರಸ್ತುತ ಈಗ ಹಾಸನದಲ್ಲಿ ಭಾರತೀಯ ವಿದ್ಯಾಮಂದಿರ ಅಂತೇಳಿ ಒಂದು ಹೈಸ್ಕೂಲ್ ಇದೆ. ಅದಕ್ಕೆ ಮುಖ್ಯ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದೆ. ಮುಖ್ಯಾಧ್ಯಾಪಕ ಇಷ್ಟೇ ಆಗಿದ್ರೆ ಅವರು ಅವರನ್ನು ನಾವಿಲ್ಲಿ ಆಹ್ವಾನಿಸ್ತಾ ಇರಲಿಲ್ಲ. ಆದರೆ ಇವರು ಒಳ್ಳೆ ಸಾಹಿತಿಗಳು, ಒಳ್ಳೆ ನಾಟಕ ಬರೀತಾರೆ ಮಕ್ಕಳು. ಹಾಸನದಲ್ಲಿ ರೇಡಿಯೋ ನಾಟಕಗಳನ್ನು ಬರೆದಿದ್ದಾರೆ ಮತ್ತು 3 ರಂಗನಾಟಕಗಳನ್ನು ಬರೆದಿದ್ದಾರೆ. ಹಾಗೆ 50 ಚಿಂತನಗಳು. ಚಿಂತನೆ ಅಂದರೆ ಗೊತ್ತಾ, ಆಕಾಶವಾಣಿಯಲ್ಲಿ ಪ್ರತಿ ದಿವಸ ಚಿಂತನಾ ಕಾರ್ಯಕ್ರಮ ಬರುತ್ತೆ, ಮೈಸೂರಿನಲ್ಲೂ ಕೂಡ ಬಂತು. ಹಾಗೆ ಚಿಂತನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅವರು. ಸುಮಾರು 50 ಮಿಕ್ಕು ಚಿಂತನೆಗಳನ್ನು ಅವರು ಹೇಳಿದ್ದಾರೆ. ಅಂದರೆ ತಮ್ಮ ಮನಸ್ಸಲ್ಲಿ ಮನಸ್ಸಿಗೆ ತೋಚಿದಂತಹ, ತಾವು ಅನುಭವಿಸಿದಂತಹ, ತಾವು ಕಂಡುಕೊಂಡಂತಹ ಸತ್ಯವನ್ನು ಇದನ್ನು ಅಲ್ಲಿ ಒಂದು ಸುಮಾರು 5 ನಿಮಿಷಗಳ ಕಾಲ ಮಾತನಾಡ್ತಾರೆ. ಪ್ರತಿ ದಿವಸ ಇರುತ್ತೆ ಚಿಂತನ ಕಾರ್ಯಕ್ರಮ. ಇಷ್ಟರ ಜೊತೆಗೆ 1984-87 ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದರು. ಅದು ಕೂಡ ಬಹಳ ದೊಡ್ಡ, ನಿಮಗೆ ಗೊತ್ತಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೇಳ್ತೀರಿ, ಹೇಳ್ತೀರಿ. ಸೊ ಅಲ್ಲಿ ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಕನ್ನಡ ನುಡಿ ಅನ್ನುವಂಥ ಒಂದು ಸಂಚಿಕೆ ಬರುತ್ತೆ ಆಯ್ತಾ, ಒಂದು ಮ್ಯಾಗಝಿನ್ ಇದು. ಅದಕ್ಕೆ ಇವರು ಸಂಪಾದಕರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಉತ್ತಮ ಅಂತ ಕೆಲಸ ಮಾಡಿದ್ದಾರೆ. ಅದು ನಮಗೆ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಮತ್ತು ಇವರ ಈಗಾಗಲೇ ನಾನು ಹೇಳಿದಾಗೆ ರೇಡಿಯೋ ನಾಟಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಕ್ಷಿತಿ ಸಂಸ್ಕೃತಿ ಅನ್ನುವಂಥ ನಾಟಕ, ಅದಕ್ಕೆ ಮೈಸೂರಿನ ರಾಷ್ಟ್ರೀಯ ಹೊಸ ರೇಡಿಯೋ ನಾಟಕಕ್ಕೆ ರಾಷ್ಟ್ರೀಯ ದ್ವಿತೀಯ ಬಹುಮಾನ ಲಭಿಸಿದೆ. ಅದರಿಂದ ಅದು ರಾಷ್ಟ್ರಮಟ್ಟದಲ್ಲಿ 2ನೇ ಬಹುಮಾನವನ್ನು ಗಳಿಸಿದಂಥ ಒಂದು ಕೃತಿ ಅದು ಕ್ಷೇತ್ರ ಸಂಪೋಜ್ಯ ಅನ್ನುವಂಥದ್ದು. ಮತ್ತು 2012 ಹಾಸನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಕೇವಲ ಶಿಕ್ಷಕರಾಗಿದ್ದರೆ ಸಾಲದು, ನಾನು ಅನೇಕ ಬಾರಿ ಹೇಳ್ತೀನಿ, ಅನೇಕ ಶಿಕ್ಷಕರಿಗೂ ಕೂಡ ನಾನು ಹೇಳ್ತೀನಿ, ಬರೀ ನೀವು ಪಾಠ ಮಾಡ್ಕೊಂಡು ಹೋಗೋದು ಅಷ್ಟರಲ್ಲೇ ನಿಮ್ಮ ಈ ಜೀವಿತ ಕಾಲವನ್ನು ನೀವು ಸಾಧಿಸ್ಬಿಡ್ಬೇಡಿ. ನಿಮ್ಮ ಬದುಕು ಅಷ್ಟಕ್ಕೆ ನಿಲ್ಲಬಾರ್ದು, ಇನ್ನೂ ಹೆಚ್ಚೆಚ್ಚು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಿಮಗೆ ಉತ್ತಮ ಅಂತ ಗೌರವ ಸಿಕ್ಕತ್ತೆ ಅನ್ನುವಂಥ ಮಾತು. ಮತ್ತು ಅನೇಕರ ಉಪಯೋಗ ಆಗುತ್ತೆ. ಹಾಗೆ ಬರೀ ಕೇವಲ ಪಾಠ ಮಾಡೋದು ಬಿಲ್ಲು ಬೆಲ್ಲು ಇಷ್ಟೇ ಆದರೆ ಸಾಧ್ಯ ಇಲ್ಲ, ಬೆಲ್ಲು ಬಿಲ್ಲು ಆದರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ಅವರು ನಿಮ್ಮನ್ನು ಉದ್ದೇಶಿಸಿ ಇವತ್ತು ಅಲ್ಲಿಂದ ನನಗೆ ಪ್ರೊಫೆಸರ್ ತಳವಾರವರು
ಡಾಕ್ಟರ್ ಭಾನುಮತಿ ಇವರ ಮೂಲಕ ತಲವಾರ್ ಅವರು ಇವರನ್ನ ಸಕ್ಸಸ್ ಮಾಡಿದಂತ ಭಾನುಮತಿ ಅವರು ಹೇಳಿದ್ರು. ಅವರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ.
ಈ ಕತೆ ಕೇಳೋದಕ್ಕೆ ತುಂಬಾ ನೆನಪಿನ ಆಯ್ತಾ, ಒಂದು ಸಣ್ಣ ಒಂದು ಅರ್ಧ ನಿಮಿಷದಲ್ಲಿ ಒಂದು ಹಾಡು ಹೇಳ್ತೀನಿ ನಿಮಗೆ, ನೆನಪಿನ ಶಕ್ತಿ ಎಷ್ಟಿದೆ ನೋಡೋಣ. ನಾನು ಹೇಳೋದಂಗೆ ಹೇಳು, ಹೇಳ್ತೀರಾ? ಒಂದು ಅರ್ಧ ನಿಮಿಷ ಎಷ್ಟು ನೆನಪಿದೆ ನೋಡೋಣ ನಿಮಗೆ. ಹುಬ್ಬಳ್ಳಿ ಮುದುಕ ಧಾರವಾಡಕ್ಕೆ ಬಂದ, ಹುಬ್ಬಳ್ಳಿ ಮುದುಕ ಧಾರವಾಡಕ್ಕೆ ಬಂದ, ಹುಬ್ಬಳ್ಳಿ ಮುದುಕ ಮುದುಕನ ಹೆಂಡತಿ ಧಾರವಾಡಕ್ಕೆ ಬಂದ್ರು, ಹುಬ್ಬಳ್ಳಿ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ಮಗಳು ಧಾರವಾಡಕ್ಕೆ ಬಂದ್ರು, ಹುಬ್ಬಳ್ಳಿ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ಮಗಳು ಧಾರವಾಡಕ್ಕೆ ಬಂದ್ರು, ಹುಬ್ಬಳ್ಳಿ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ಮಗಳು ಮಗಳ ಗಂಡ ಧಾರವಾಡಕ್ಕೆ ಬಂದ್ರು. ತಪ್ಪಾರ್ದು ಹುಬ್ಬಳ್ಳಿ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ಕುದುರೆ ಧಾರವಾಡಕ್ಕೆ ಬಂದ್ರು, ಹುಬ್ಬಳ್ಳಿ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ಕುದುರೆ ಕುದುರೆಯ ಬಾಲ ಧಾರವಾಡಕ್ಕೆ ಬಂದ್ರು, ಹೀಗೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ರಾಜ ಬಹಳ ಹುಂಬ, ರಾಜ ಬಹಳ ಹುಂಬ ಅಂದ್ರೆ ಬಹಳ ಹುಂಬ, ಏನು ಯೋಚನೆ ಇರಲಿಲ್ಲ, ಸುಮ್ ಸುಮ್ಮನೆ ಏನೇನೋ ಆರ್ಡರ್ ಮಾಡೋದು ಹಾಗೆ ಮಾಡೋದು ಹೀಗೆ ಮಾಡೋದು ಅಂತ. ಅಲ್ಲೆಲ್ಲ ಊರ ಜನಕ್ಕೆಲ್ಲ ಒಂದು ಆತಂಕ ಶುರುವಾಯಿತು, ರಾಜ್ಯವನ್ನು ಎಲ್ಲಿ ಹಾಳು ಮಾಡ್ಬಿಡ್ತಾನೆ, ಏನು ಬೇಕೆಲ್ಲ ಆರ್ಡರ್ ಮಾಡಿ. ಅದಕ್ಕೆ ಇವನಿಗೊಬ್ಬ ಗುರು ಗುರುವನ್ನು ಫಿಕ್ಸ್ ಮಾಡೋಂಗೆ, ಗುರುವನ್ನು ಅಪಾಯಿಂಟ್ ಮಾಡಿಕೊಟ್ರೆ ಗುರು ಇವನು ಉಪದೇಶ ಮಾಡ್ತಾನೆ ಅಂತ. ಅಲ್ಲಿ ಕೆಲವು ಕುತಂತ್ರಿ ಮಂತ್ರಿಗಳಿದ್ರು, ಅವರಿಗೆ ರಾಜ ಜಾಣ ಆಗೋದು ಬೇಡ, ಅವಾಗ ಏನು ಮಾಡಿದ್ರು ಏನು ಮಾಡೋದು ಅಂದರೆ ನಾವು ಗುರು ಹುಡ್ಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಎಲ್ಲೋ ಒಬ್ಬ ಹಳ್ಳಿ ಹುಂಬನಿಗೆ ಒಳ್ಳೆ ಬಟ್ಟೆ ಹಾಕೊಂಡು ತಂದು ಅವ್ನು ಹೇಳಿ, ಪಾಪ ಏನು ಅವನಿಗೆ ಆಹಾರ ಇರಲಿಲ್ಲ, ನೋಡು ನೀನು ಒಳ್ಳೆ ಆಹಾರ ಕೊಡ್ತೀವಿ, ನೀನು ಮಲ್ಕೊಳಕ್ಕೆ ಒಳ್ಳೆ ಮನೆ ಸಿಗ್ತದೆ, ಆಯ್ತಾ ನೀನು ಆರಾಮಾಗಿರ್ಬೋದು, ನೀನು ರಾಜನ ಗುರು ಆಗಿರ್ಬೋದು. ಆಮೇಲೆ ನಾನೇನು ಹೇಳ್ಬೇಕು ಅವನಿಗೆ, ನೀನು ಯಾವಾಗ ಏನು ಹೇಳ್ಬೇಕು ಅನ್ನೋದನ್ನು ನಾವು ನಿನಗೆ ಹೇಳ್ತೇವೆ, ಅಲ್ಲಿ ಊರು ಊಟ ಮಾಡ್ಕೊಂಡು ಆರಾಮಿರ್ಬೋದು. ಅರ್ಥ ಆಗ್ತದೆ, ಎರಡು ವರ್ಷ ಅರ್ಥ ಆಗುತ್ತಲ್ಲ, ಅರ್ಥ ಆಗುತ್ತಾ? ಆರಾಮಿರ್ಬೋದು. ಅವ್ನು ಕರ್ಕೊಂಬಂದು ಜನರೆಲ್ಲ ಮೀಟಿಂಗ್ ಮಾಡಿದ್ರು, ಹೇಳಿದ್ರು ನೋಡಿ ಇಲ್ಲಿ ರಾಜನ ಗುರುಗಳು ಕರ್ಕೊಂಬಂದಿದ್ದೀವಿ, ಅವರು ರಾಜನ ಉಪದೇಶ ಮಾಡೋದಕ್ಕೆ 3 ತಿಂಗಳ ಟೈಮ್ ತೊಗೊಂಡಿದ್ದಾರೆ, ಇನ್ನು 3 ತಿಂಗಳಾದ ಮೇಲೆ ರಾಜನಿಗೆ ಒಳ್ಳೆ ಉಪದೇಶ ಮಾಡ್ತಾರೆ ಅವರು. ಇನ್ನು ಹಳ್ಳಿ ಮನುಷ್ಯ ದಿನ ಊಟ ಮಾಡಿದ್ರು, ಆರಾಮಾಗಿ ಶುರು ಮಾಡ್ದ. 2 ತಿಂಗಳಾದ ಮೇಲೆ ರಾಜ ಕರೆಸಿದ, ಗುರುಗಳೇ ಬನ್ನಿ ಏನ್ರಿ ಉಪದೇಶ ಮಾಡಿ ನನಗೆ ಏನಾದರೂ, ಆಮೇಲೆ ಆಯ್ತು ಮಾಡ್ತೀನಿ. ಮತ್ತೆ 4 ದಿನ ಬಿಟ್ಟು ಮತ್ತೆ ಕರೆಸಿದ, ಗುರುಗಳೇ ನನಗೆ ಏನೋ ಉಪದೇಶ ಮಾಡಿ, ಏ ಮಾಡ್ತೀನಿ ಮಾಡ್ತೀನಿ. ಹಿಂಗೆ 3 ತಿಂಗಳು ಮುಗಿಯೋಕೆ ಬಂತು. ಆಮೇಲೆ ರಾಜ ಭಾಳ ಬಿಗಿಯಾಗಿ ಹೇಳ್ದ, ನೋಡ್ರಿ 3 ತಿಂಗಳಾಗಿ ನೀವು ಬಂದು ಊಟ ಮಾಡ್ತೀರಿ ನಿದ್ದೆ ಮಾಡ್ತೀರಿ ಆರಾಮಿದ್ದೀರಿ, ನನಗೇನು ಉಪದೇಶ ಮಾಡಲಿಲ್ಲ, ನಾಳೆ ನಿಮ್ಗೆ ಕೊನೆ ದಿನ ಅಂತ. ನಾಳೆ ಕೊನೆ, ನೀವು ನಾಳೆ ನನಗೆ ಉಪದೇಶ ಮಾಡಲೇಬೇಕು, ಇಲ್ಲಾಂದರೆ ವಾಪಸ್ ನಿಮ್ಮನ್ನು ಕಳಿಸ್ಬಿಡ್ತೀನಿ. ಆಮೇಲೆ ಇವನು ಆಯ್ತು ಆಯ್ತು ಅಂದ, ಬಂದು ಹಿಂಗೇ ಹೋದ, ಒಳ್ಳೆ ದಂಡೆ ಹೋದ. ಅಲ್ಲಿ ಸುಮ್ಮನೆ ಯೋಚನೆ ಮಾಡಿದಾಗ ಕೂತ್ಕೊಂಡ, ಕೂತ್ಕೊಂಡ ಅಲ್ಲಿ ಒಂದು ಕಲ್ಲು ಇತ್ತು. ಆ ಕಲ್ಲಲ್ಲಿ ಕೊಟ್ರೆ ಕಲ್ಲು ತಗ್ಗಿತ್ತಲ್ಲ, ಆ ಕಲ್ಲಿನ ತಗ್ಗಲ್ಲಿ ಒಂದಿಷ್ಟು ನೀರಿತ್ತು. ಒಂದು ಕಾಗೆ ಬಂದು ಆ ಕಲ್ಲಿನ ಕೂತ್ಕೊಂಡು ಏನು ಮಾಡ್ತು, ಕೊಕ್ಕನ್ನು ನೀರಲ್ಲಿ ಅದ್ದಿತ್ತು. ಆ ಕಾಗೆಗಳು ಹಣ್ಣು ಹಣ್ಣು ತಿಂದಾಗ ಕೊಕ್ಕು ತೊಳ್ಕೋತಾವೆ, ಆ ನೀರಲ್ಲಿ ಅದ್ದೇ ಮಾಡಿದ ಕಲ್ಲು ಇಂತಿತ್ತು. ಕೂತ್ಕೊಂಡು ನೋಡಿದೆ, ನೋಡಿದೆ
ಅದು ಹಿಂಗೆ ನೀರಲ್ಲಿ ಕೊಕ್ಕೊಂಡಿತ್ತು ಕಲಿತಿ. ಏನಾರ ಹೇಳ್ಬೇಕಲ್ಲ ಇವನು ಯಾರಿಗೆ, ರಾಜನಿಗೆ ಉಪದೇಶ ಮಾಡ್ಬೇಕಲ್ಲ, ಏನ್ ಕಲಿಸ್ಬೇಕು ಪಾಠ ಇವನಿಗೆ. ಅದೇ ನೋಡ್ತಾ 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 ಒಂದು ನುಡಿ ಬಂದ್ಬಿಡ್ತೀವಿ, ನುಡಿ ನೀರಲ್ಲಿ ಹತ್ತಿದೆ ಕಲ್ಲಿಗೆ ತಿಕ್ಕಿದೆ, ತಿಳಿದು ನಿನ್ನ ಗುಣ ಏನೇಳಿ. ನೀರಲ್ಲಿ ಹತ್ತಿದೆ ಕಲ್ಲಿಗೆ ತಿಕ್ಕಿದೆ, ತಿಳಿದು ನಿನ್ನ ಗುಣ ಹೇಳು. ನಿನ್ನ ಗುಣ ಇದನ್ನೇ ಮಾಡ್ಬಿಡ್ದ, ನೀರಲ್ಲಿ ಹತ್ತಿದೆ ಕಲ್ಲಿಗೆ ತಿಕ್ಕಿದೆ, ತಿಳಿದು ನಿನ್ನ ಗುಣ ಅನ್ಕಂಡು ಸುಮ್ಮನೆ ಮಲ್ಕಂಡ. ಅವತ್ತು ರಾತ್ರಿ ಏನಾಗ್ಬಿಡ್ತು ಅಂತಂದ್ರೆ, ಆ ಮಂತ್ರಿಗಳು ಕುತಂತ್ರಿ ಮಂತ್ರಿಗಳೆಲ್ಲ ಸೇರಿ ರಾಜನ ಕೊಲೆ ಮಾಡ್ಬೇಕು ಅಂತ. ಅದಕ್ಕೆ ಏನ್ ಮಾಡಿದ್ರು, ರಾಜನ ಕ್ಷೌರ ಮಾಡ್ಬೇಕಲ್ಲ, ಮುಖ ಕ್ಷೌರ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಮಾಡಿದ್ರು, ಆ ನಾವಲಿಗಿನ ಕರ್ಕಂಬಂದ್ರು. ಕರ್ಕಂಬಂದು ಏನ್ ಹೇಳಿದ್ರು, ನಾವಲಿಗೆ ಒಂದು ಕೆಲಸ ಮಾಡು, ಮಹಾರಾಜರಿಗೆ ನೀನು ಸೇವೆ ಮಾಡುವಾಗ ಈಗ ಬಂದಾಗ ಏನ್ ಮಾಡು, ಚಾಕುದಿಂದ ಕತ್ತನ್ನು ಕಟ್ ಮಾಡ್ಬಿಡು, ಅವ್ರು ಸತ್ತೋಗ್ಬಿಡ್ತಾರೆ. ನಾವು ಅಕಸ್ಮಾತ್ ಕೈ ಜಾರಿ ಅದು ಆಗಿದ್ದು ಅಂತ ಹೇಳಿ ಏನಾದ್ರೂ ಮುಂದೆ ಮಾಡ್ಬೋಣ, ನೀನು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಮರುದಿನ ಬಂದ, ಯಾರೋ ಇವನು ಗುರು, ಗುರುನ್ ಕರೆಸಿದ್ರು. ಲಾಸ್ಟ್ ಹೇಳ್ವಾ, ಗುರುಗಳೇ ಹೇಳಿ ಪಾಠ ಹೇಳಿ ನನಗೆ, ಏನಾದ್ರು ಉಪದೇಶ ಹೇಳಿ. ಆಮೇಲೆ ಮಹಾರಾಜ ಒಂದು ಎರಡು ಸಾಲ ಕೊಡ್ತೀನಿ, ನೀವು ಬಾಯಾಟ್ ಮಾಡ್ಬೇಕು ಅದನ್ನ, ಅದನ್ನ ಬಾಯಾಟ್ ಮಾಡಿ ನಾಳೆ ನನಗೆ ಒಪ್ಪಿಸ್ಬೇಕು. ಒಂದಿನ ಸಮಯ ನಿಮಗೆ ಬಾಯಾಟ್ ಮಾಡೋದಕ್ಕೆ. ಏನು ಸಾಲು, ನೀರಲ್ಲಿ ಹತ್ತಿದೆ ಕಲ್ಲಿಗೆ ತಿಕ್ಕಿದೆ, ತಿಳಿದು ನಿನ್ನ ಗುಣ. ಇವನು ರಾಜ, ನೀರಲ್ಲಿ ಹತ್ತಿದೆ ಕಲ್ಲಿಗೆ ತಿಕ್ಕಿದೆ, ತಿಳಿದು ನಿನ್ನ ಗುಣ ಅಂತ ಇವನು ಬಾಯಾಟ್ ಮಾಡ ಸ್ಟಾರ್ಟ್ ಮಾಡ. ಅಟ್ಟದಿ ಅವನು ಬಂದ, ಯಾರೋ ಕ್ಷೌರಿಕ, ಏನಪ್ಪ ಬಂದೆ, ಮಹಾಮಂತ್ರಿಗಳು ನಿಮ್ ಸೇವೆ ಮಾಡಕ್ ಹೇಳಿದ್ದಾರೆ, ಆಯ್ತದ ಮಾಡ್ಬಾ. ಕಂಡ ಬಟ್ಟೆ ಹಾಕಿದ ಎಲ್ಲ ಹಾಕ್ದ, ಆಮೇಲೆ ಅವನಿಗೆ ಕಟ್ ಮಾಡ್ಬೇಕಲ್ಲ. ನೀವು ಹಳೆ ನೋಡಿದಿರಿ, ಒಂದು ಕಲ್ಲು ಕೈಲಿ ಕಲ್ಲು ಮಸಗಲ್ಲಂತ ಇರ್ತದೆ, ಕಲ್ಲು ಕೈಲಿ ಇಟ್ಕೊತಾರೆ, ಒಂದು ಬಟ್ಲ ನೀರು ಹಾಕತ್ತಾರೆ, ಆ ಚಾಕು ತಗೋತಾರೆ ಕತ್ತಿ, ಆ ತೋಣಿ ಮಾಡ್ತಾರೆ, ನೀರಲ್ಲಿ ಅದ್ದಿ ಮಾಡ್ತಾರೆ, ಹಿಂಗೆ ಹಿಂಗೆ ತೆಗ್ತಾರೆ. ಅವನೇನು ಮಾಡ್ದ, ಸೋಪ್ ಹಾಕ್ತಾ ಇಲ್ಲ ಮಹಾರಾಜರ ಮುಖ ಕೆಲ ಸೋಪ್ ಹಾಕಿದ, ಸೋಪ್ ಹಾಕಿ ಏನು ಮಾಡ್ದ, ನೀರು ಬಟ್ಲಲ್ಲಿ ನೀರು ಇಟ್ಕೊಂಡ, ಕತ್ತಿ ತಗೊಂಡು ಏನು ಮಾಡ್ದ, ಕೈ ಕಲ್ಲು ಇಟ್ಕೊಂಡ, ಕತ್ತಿ ತಗೊಂಡು ಏನು ಮಾಡ್ದ, ನೀರಲ್ಲಿ ಹದ್ದಿದ. ಇವ್ ರಾಜ ಬಾಯಾಟ್ ಮಾಡ್ತಿದ್ನಲ್ಲ, ಅವನ ಹದ್ದಿ ಮಾಡಿ ತಿಕ್ಕಿದ. ಇವ್ ರಾಜ ಏನಂದ, ನೀರಲ್ಲಿ ಹದ್ದಿದೆ ಕಲ್ಲಿಗೆ ತಿಕ್ಕಿದೆ, ಹೇಳಿದ್ ನಿನ್ನ ಗುಣ ಅಂತ. ಅವನಿಗೆ ಕ್ಷೌರಕ್ಕೆ ಗಾಬರಿ ಆಗ್ಬಿಡ್ತು, ಅಯ್ಯೋ ಶಿವನೇ, ನಾವು ಹೊಂಚಂಡ್ರೆ ಗೊತ್ತಾಗಿದೆ, ಇವ್ರು ರಾಜನ ಗೊತ್ತಾಗಿದೆ ಕಾಣ್ತದೆ ಅಂತ ನೋಡೋಣ. ಮತ್ತೆ ಮಾಡ್ದ, ಮತ್ತೆ ಏನ್ ಮಾಡ್ದ, ಮತ್ತೆ ಇವನು ನೀರಲ್ಲಿ ಹದ್ದಿದೆ ಕಲ್ಲಿಗೆ ತಿಕ್ಕಿದೆ, ತಿಳಿದ್ ನಿನ್ನ ಗುಣ. ಈ ನಾಕ್ಷರ ಇವ್ ಪಾಪ ರಾಜನ ಏನ್ ಗೊತ್ತಿಲ್ಲ, ಇವನು ಇವನು ಗುರುಗಳು ಹೇಳಿದಾರಲ್ಲ, ಈಗ ನೀವು ಮಾಸ್ಟರ್ ಪದ್ಯ ಪದ್ಯ ಬ್ಯಾಟ್ ಮಾಡ್ಕೊಂಬ ಅಂತಾರೆ ಹೇಳ್ತಿರ್ತಾನೆ, ಊಟ ಮಾಡೋ ಹೇಳ್ತಿರ್ತೀರಿ, ತಿಂಡಿ ತಿನ್ನುವಾಗ ಹೇಳ್ತಿರ್ತೀರಿ ಅಲ್ವಾ. ಹಂಗ ಅವನು ಪಾಪ ಅವನು ಅವನ್ ಪಾಡಿಗೆ ಅವನು ಬ್ಯಾಟ್ ಮಾಡ್ತಾ ಇದ್ದಾನೆ. ಈ ಹುಡುಗಿ ಅವ್ರಿಗಿನ ಗಾಬರ, ಅವನೇನು ಊಟ ಎಲ್ಲ ಕತ್ತಿ ಬಟ್ ಎಲ್ಲ ಚೆಲ್ಬಿಟ್ಟು ಮಹಾರಾಜ ಕೇಳ್ಕೊಂಡ, ಮಹಾರಾಜರೇ ನನ್ ಕ್ಷಮಿಸಿ, ಮಹಾರಾಜರೇ ನನ್ ಕ್ಷಮಿಸಿ ಅಂತ. ಆಮೇಲೆ ಯಾಕಪ್ಪ ಯಾಕಪ್ಪ, ಇಲ್ಲ ಇಲ್ಲ ಇಲ್ಲ, ನಾನು ಅದರಲ್ಲಿಲ್ಲ, ನಿಮ್ಮ ಮಹಾಮಂತ್ರಿಗಳು ಹೇಳಿದ್ರು. ಏನ್ ಹೇಳಿದ್ರು, ಇಲ್ಲ ನಾಳೆ ಸೇವೆ ಮಾಡುವಾಗ ನೀ ಏನ್ ಮಾಡೋ, ರಾಜನ ಕತ್ತನ್ನ ಕತ್ತರಿಸ್ಬಿಡು ಅಂತ ಹೇಳಿದ್ರು, ಅದು ನಿಮ್ಗೆ ಹೆಂಗ ಗೊತ್ತಾಗಿದೆ ರಾಜ ಅಂದ. ಬಾಬಾ ಸರಿ ಅಂದ್ಬಿಟ್ಟು ಮಹಾಮಂತ್ರಿ ಕರೆಸಿ ಇವನು ಇವನಿಗೂ ಜೈಲಿಗೆ ಹಾಕಿ ಅವನಿಗೂ ಜೈಲಿಗೆ ಹಾಕಿ ಆಮೇಲೆ ಗುರುಗಳು ಕರೆಸಿದ. ಆ ಗುರು ಬಂದ ತಕ್ಷಣ ರಾಜ ಉದ್ದ ಕಾಲ್ಬಿಟ್ಟ, ಗುರುಗಳೇ ನಿಮ್ ಪಾಠ ನನ್ ಜೀವ ಉಳಿಸಿದ್ರಿ, ನನ್ ಜೀವ ಉಳಿಸಿದ್ರಿ, ನಿಮಗೆ ಹೆಂಗ್ ಗೊತ್ತಾಯ್ತು ಗುರುಗಳೇ, ಅವನು ಕ್ಷೌರಿಕ ನಾನು ಕಟ್ ಮಾಡ್ತೇನೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು, ನನಗೇನ್ ಗೊತ್ತಾಯ್ಲ ಗುರು ಅವನು. ಮತ್ ಹೇಗೆ, ಇಲ್ಲ ನಾಳೆ ಬಿಡಿಸ್ಬಿಡ್ತೀರಿ ಅಂತ ನನಗೆ ಭಯ ಆಯ್ತು. ಆ ಹೊಳೆ ದಂಡೆಯಲ್ಲಿ ಕೂತಿದ್ದೆ, ಒಂದ್ ಕಾಯಿಗೆ ಬಂದು ಏನ್ ಮಾಡ್ತು, ಕೊಕ್ಕನ ನೀರಲ್ಲಿ ಎದ್ದು ಏನ್ ಮಾಡ್ತು, ಕಲ್ಲಿಗೆ ತಿಕ್ತು. ಅದರಿಂದ ಒಂದು ಹಾಡು ನೆನಪಾಯ್ತು ನನಗೆ, ನಿಮಗೆ ಹೇಳಿದೆ. ಹಾಗಾದ್ರೆ ಇದ್ರ ಸಂದೇಶ ಏನು ಯೋಚನೆ ಮಾಡಿ, ಕೊನೆಯಲ್ಲಿ ಮಾತಾಡೋಣ. ಇದ್ರ ಸಂದೇಶ ಏನಪ್ಪ, ಆಮೇಲೆ ಕೊನೆಯಲ್ಲಿ ಹೇಳ ಆಯ್ತಾ. ಇನ್ನೊಂದು ಕತೆ ಹೇಳ, ಇರುಳು ಗಂಡು ಅಂತ ಗೊತ್ತಾ ನಿಮ್ಗೆ, ರಾತ್ರಿ ಆದ್ರೆ ಕಣ್ ಕಾಣ. ಹಳ್ಳಿಲ ಹುಡುಗ ಇದ್ದ, ಅವನಿಗೆ ಇರುಳು ಗಂಡು, ಹೊತ್ತು ಮುಳುಗಿದ ತಕ್ಷಣ ಏನಾಗ್ತಿಲ್ಲ ಅವನಿಗೆ, ಕಣ್ ಕಾಣ್ತಾ ಇರ್ಲಿಲ್ಲ. ದೊಡ್ಡ ಹುಡುಗ, ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗ,
ಅಲ್ಲೇ ಪಕ್ಕದಲ್ಲಿ 4-5 kilometers ದೂರ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ನೋಡಿ ಮದುವೆ ಮಾಡಿದ್ರು. ಯಾರಿಗೆ? ಆ ಹುಡುಗನಿಗೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ರೆ ಹೆಂಡತಿ ತೌರಿನಲ್ಲಿ ಇದ್ದು ಈ ಹುಡುಗ ಇಲ್ಲಿದ್ದ ಕಣದ ಕೆಲಸ ಮಾಡ್ತಿದ್ರು. ಒಂದು 5 ಗಂಟೆ ಆಯ್ತು. ಅವ್ರ ತಂದೆ ಹೇಳ್ದ, ಯಪ್ಪ ನಾನು ಹೆಂಡತಿ ಊರಿಗೆ ಹೋಗ್ತೀನಿ, ಆಮೇಲೆ ಬ್ಯಾಡಪ್ಪ ಇವತ್ತಿ ಮಾಡ್ತಿ ನಾಳೆ ಬೆಳಗ್ಗೆ ಹೋಗಿ ಅಂತ. ಅರ್ಥ ಆಗುತ್ತಲ್ಲ ಭಾಷೆ? ಅರ್ಥ ಆಗುತ್ತಲ್ಲ. ನಾಳೆ ಬೆಳಗ್ಗೆ ಹೋಗಿ ಅಂತ. ಹೇಯಪ್ಪ ಇವತ್ತು ಹೋಗ್ಬಿಟ್ಟಿನಿ. ಅವ್ರ ತಂದೆ ಏನು ವಿಷಯ ಮಾಡಿದ್ರು? 5 ಗಂಟೆ ಆಗಿದ್ದಾಗಲೇ ಏನು 4-5 kilometers ವಯಸ್ಸು ಮಾಡಿದ್ರೆ ಓಡ್ಕೊಂಡು ಹೋಗ್ಬಿಡ್ತಾನೆ. ಒಂದು 1/4 ಗಂಟೆ 3/4 ಗಂಟೆಯಲ್ಲಿ ಊರು ಮುಟ್ಕೊಂಡು 10 ಮುಳುಗೋದ್ರೊಳಗೆ ಊರು ಮುಟ್ಕೊಂಡು ಬಿಡ್ತಾನೆ. ಹಾಗಾದ್ರೆ ಹೋಗಪ್ಪ, ಬೇಗ ಬೇಗ ಹೋಗು, ಎಲ್ಲಿ ನಿಲ್ಬೇಡ, ಹೋಗ್ಬಿಡು. ಸರಿ ಅಂತ ನೀವು ಏನು ಮಾಡ್ದ? ಓಡ್ಕೊಂಡು ಹೊರಟ ಆ ಮಾವನ ಊರ ಅಗಸಿಯಲ್ಲಿ ಊರ ಹತ್ರ ಅವ್ರ ಮಾವ ಕಣ ಮಾಡಿದ್ದ. ಕಣ ಗೊತ್ತಲ್ಲ ನಿಮಗೆ, ಒಕ್ಕಲು ಮಾಡ್ತಾರಲ್ಲ ಆ ಕಣದಲ್ಲಿ ಜೋಳ ಗೋಧಿ ಎಲ್ಲ ರಾಶಿ ಮಾಡಿದ್ದ. ಇವ್ರು ಹಳೆಯ ಓಡ್ಕೊಂಡು ಹೋಗೋದು ನೋಡ್ದ. ಏ ಹಳೆಯ ಬಾರೋ ಇಲ್ಲ, ಮತ್ತೆ ಮಾವ ಕರೆದು ಹೋಗ್ಬೇಕಲ್ಲ. ನಮಸ್ಕಾರ ಮಾವ, ಏ ಬಾರಪ್ಪ ಕುದುವ. ಯಾರ ಮದರ? ನಿಮ್ಮ ಅಪ್ಪ ಮದರ? ನಿಮ್ಮ ಊರ ಮದಲ? ಆ ದೀದಿ ಮಾತಾಡ್ಕೋಂತ ಮಾವ 1 ಗಂಟೆ ಕಳೆದು ಬಿಟ್ಟ ಕಥ. 10 ಮುಳುಗಿ ಬಿಡ್ತು ಕಣ್ಮ ಬಾಬು, ಏನ್ ಕಾಣ್ತಾನೆ ಇಲ್ಲ. 10 ಮುಳುಗಿದ ಮೇಲೆ ಮಬ್ಬ ಆದ್ಮೇಲೆ ಮಾವ ಹೇಳಿದೆ, ಮಾತಾಡ್ಕೊಂಡು ಬಾಳ ಬಂದ್ಬಿಟ್ಟಪ್ಪ, ತಮ್ಮ ನೀ ಮನೆಗೆ ಹೋಗ್ಬ, ನೀ ಮನೆಗೆ ಹೋಗು, ಕಣದಾಗ ಜೋಳ ಕೊಡೋದು, ನಾ ಇಲ್ಲೇ ಇರ್ತೀನಿ, ನೀ ಮನೆಗೆ ಹೋಗು. ಮನೆಗೆ ಹೆಂಗೋಕ ನೀವು, ಕಣ್ಣಾಗಲಿ ಮಬ್ಬಾಗಿದ್ದಾವೆ, ದಾರಿ ಕಾಣ್ತಾ ಇಲ್ಲ. ಏನ್ ಮಾಡ್ದಪ್ಪ ಅಂತ ಯೋಚನೆ ಮಾಡ್ದ. ಇನ್ನ ಮಾವ ಕಣ್ ಕಣಲ್ಲಂತೀನಿ ಮರ್ಯಾದೆ ಹೋಗುತ್ತೆ, ಯಾರಾದ್ರೂ ಮಾವನ ಮುಂದೆ ಕಣ್ ಕಣಲ್ ಕೇಳ್ತಾರ? ಹೇಳಿಲ್ಲ, ಕದ್ದು ಮದುವೆ ಮಾಡ್ಕೊಂಡಿದ್ದಾರೆ ಇವರು. ಹೆಂಗ್ ಮಾಡ್ದಪ್ಪ ಅಂದು ಏನ್ ಮಾಡ್ದ, ಏನ್ ಮಾಡ್ದ? ಮಾವ ಮದುವೆಯಲ್ಲಿ ಬಂದಿದ್ದು, ನೀ ಮದುವೆ ಮಾಡಿದ್ರಿ, ಮೆರವಣಿಗೆ ಬರವಣಿಗೆ ಮಾಡಿದ್ರಿ, ಏನೇನೋ ಮಾಡಿ, ನಿಮ್ಮ ಮೂರು ದಾರಿ ಸ್ವಲ್ಪ ನನಗೆ ಗೊಂದಲಾಗೈತಿ, ನಿಮ್ಮ ಮನೆ ದಾರಿ ಏನೈತಿ ಗೊತ್ತಾಗಪ್ಪ. ಮಾವ ಚಿಂತೆ ಬಂದ್ಬಿಟ್ಟು ಹೆಂಗ್ ಮಾಡೋದು, ಕಣದಾಗ ಕಾಳದು ಗೋಧಿ ಜೋಳ ಎಲ್ಲ ಕಾಳದು, ಆಮೇಲೆ ಬಿಟ್ಟು ಹೋದ್ರೆ ಯಾರು ಕಳೆತನ ಮಾಡ್ತಾರೆ, ಅಳಿಯ ಬೇರೆ ದಾರಿ ಗೊತ್ತಾಗಲ್ಲ, ಏನ್ ಮಾಡೋದು. ಮಾವ ಒಂದು ಪ್ಯಾಕ್ ಮಾಡ್ದ, ಒಂದು ಕೋಣ್ಮರಿ ಇತ್ತು. ಮಾವ ಹೇಳ್ದ, ತಮ್ಮ ಈ ಕೋಣ್ಮರಿ ಬಿಚ್ಚಿ ಬಿಡ್ತೀನಿ, ಹಳ್ಳಿ ಗೊತ್ತಲ್ಲ ನಿಮಗೆ, ದರ ಬಿಟ್ಟು ಸೀದಾ ಮನೆ ಹೋಗೋ, ಈ ಕೋಣ್ಮರಿ ಸೀದಾ ಮನೆ ಹೋಗುತ್ತೆ, ಈ ಕೋಣ್ಮರಿ ಹಿಂದೆ ಹೋಗ್ಬಿಡೋ, ಏನು ಸೀದಾ ಮನೆ ಮುಡ್ತಿದೆ. ಸರಿ ಅಂದ್ರೆ ನೀವೇನ್ ಮಾಡ್ತಾನೆ, ಕೋಣ್ಮರಿ ಇಟ್ಕೋಬೇಕಲ್ಲ, ಬಿಟ್ರೆ ಕೋಣ್ಮರಿ ಕಾಣಂಗ್ ಹೋಗ್ಬಿಡುತ್ತಲ್ಲ. ಎಲ್ಲಿ ಮಾವ ಅಂತ, ಬಾಬಾ ಇಲ್ಲ ನಾನು ಮಾವನ ಜೊತೆ ಹೋಗಿ ಏ ಚೆನ್ನಾಗಿ ಜೋಪಾನ ಮಾಡಿ ಬಾ, ಏ ಬಾರಿ ಇಟ್ಬಿಡು ಕೋಣ್ಮರಿ ಅಂದ್ಕೊಂಡು ಏನ್ ಮಾಡ್ದ, ಬಾಲ ಇಟ್ಕಂಡ ಕೋಣ್ಮರಿ ಬಾಲ ಇಟ್ಕೊಂಡು ಮಾವ ಬಿಚ್ಚಿ ಬಿಡು ಅಂದ. ಮಾವ ಬಿಚ್ಚಿಬಿಟ್ಟ ಕೋಣ ಮುಂದೆ ಹಿಂದಿನ ಕಣ್ಣು ಕಣಂಗ ಹೊಂಟ ನಮ್ಮ ಗದಗ ಧಾರವಾಡ ಕಡೆಗೆ ಬೀದಿಯಲ್ಲಿ ಕಣಜ ಇರ್ತವೆ, ಹಾಗೆ ತಿರುಗಿ ನಾವು ಆ ಬೀದಿಯಲ್ಲೇ ಅವ್ರು ಕಣಜ ಮಾಡಿ ಆಮೇಲೆ ಕಲ್ಲು ಹಾಕಿ ಮುಚ್ಚಿಬಿಟ್ಟಿರ್ತಾರೆ. ಆ ಸುಗ್ಗಿ ಅಲ್ವಾ, ಒಬ್ಬ ಯಾವುದೋ ಒಬ್ಬ ರೈತ ಕಣಜ ಓಪನ್ ಮಾಡ್ಬಿಟ್ಟಿದ್ದ. ಆ ಕಣಜ ಓಪನ್ ಮಾಡಿದ್ದ ಹೋಯ್ತಲ್ಲ, ಕಣಜ ಬಂದ ತಕ್ಷಣ ಏನ್ ಮಾಡ್ಬಿಡ್ತು, ಕೋಣ್ಮರಿ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ಬಿಡ್ತು, ಇವನ್ ದಡಮ್ ಅಂತ ಕಣದಲ್ಲಿ ಬಿದ್ಬಿಡ. ಬಿದ್ದ ಕ್ಯಾಶ್ ನೋಡಿದಾಗ ಗೊತ್ತಾಗ್ತಿ ಇವನಿಗೆ, ಓ ನಾ ಕಣದಲ್ಲಿ ಬಿದ್ದೆ ಅಂತ. ಆಮೇಲೆ ಕೋಣ್ಮರಿ ಒಂದು ಮನೆಗೆ ಹೋಗ್ಬಿಟ್ಟ, ಮನೆ ಹೋದಾಗ ಅಲ್ಲಿ ಹತ್ತಿ ಗಾಬರಿ ಆಗ್ಬಿಟ್ಟು, ಕೋಣ್ಮರಿ ಒಂದು ಬಂತಲ್ಲ ಅಂದ್ಬಿಟ್ರೆ ಬಸವ ಹಿಂಗ ಬರಲ್ಲ ಅಂತಂದು ಕರೆದು ಯಾಕೆ ಕೋಣ್ಮರಿ ಬಂತು, ಯಜಮಾನ್ರು ಒಬ್ಬರ ಕಣದಾಗದಾರ, ಒಂದ್ ಸ್ವಲ್ಪ ಲಾಟ್ನ ತಗೊಂಡು ಹೋರಪ್ಪ, ನೀವು ಲಾಟ್ನ ಗೊತ್ತಿಲ್ಲ ಅಂದ್ರ ತಗೊಂಡು ಹೋರಪ್ಪ. ಅವ್ರು ಮಾತಾಡ್ಕೋತ ಬರ್ತಾ ಇತ್ತು. ಅವ್ರು ಕೋಣ್ಮರಿ ಅಂದ ಬಂದ್ಬಿಟ್ಟೈತಿ, ಏನಾಯ್ತು ನಮ್ಮ ಯಜಮಾನ್ರಿಗೆ ಹಂಗ ಹಿಂಗ. ಇವ್ನ್ ಗೊತ್ತಾಗ ಓಹೋ ನಮ್ಮ ಮಾವನ ಆಳ್ಮಕ್ಳಿಗ್ರು ಅಂತ. ಅವ್ರ ಹತ್ರ ಬರೋದು ಏನ್ ಮಾಡ್ದ, ಇವ್ನ್ ಜೋರಾಗ 1, 2, 3 ಅನ್ನೋ ಇವನು. ಆಮೇಲೆ ಅವನು ಹಿಂಗ ಅನ್ನೋಲೇ, ಇದು ನಮ್ಮ ಯಜಮಾನ್ರು ಅಳೆಯರ ಧ್ವನಿ ಇದ್ದಂಗೆ ಅಲ್ಲೂ ಇಲ್ಲ. ಹೌದು ಹೌದು ನೋಡ ನೋಡಿದ್ರೆ ಅಳಿಯಂದ್ರು ಎಲ್ಲಿದ್ದಾರೆ, ಕಣದಲ್ಲಿದ್ದಾರೆ, ಅಳತೆ ಆಗ್ತದೆ 1, 2 ರೀ ಅಳಿಯಂದ್ರೆ ಇಲ್ಲೇ ನೋಡಕತ್ತೀರಿ, ಏ ಇಲ್ಲ ಲೇದಮ್ಮ ಬನ್ನಿ ಹಾಗೆ ತೆಗೆದಿದ್ರ, ನಿಮ್ಮ ಊರ ಹಾಗೆ ದೊಡ್ಡವದು ನಮ್ಮ ಊರ ಹಾಗೆ ದೊಡ್ಡ ನೋಡ ಅಂತ ಹೇಳಿದೆ. ಅಲ್ರಿ ಬೆಳಗ್ಗೆ ನೋಡಕ್ ಕೊಡ್ತಿದ್ದಲ್ಲ, ಏ ಬೆಳಗ್ಗೆ ಮತ್ತೆ ಅವ್ರ ರೈತ ಮುಚ್ಚಿಬಿಟ್ರ, ಅದಕ್ಕೆ ಈಗ ನೋಡಕತ್ತಿ ಸ್ವಲ್ಪ ಎತ್ಕೊಳ್ಳ ಮೇಲೆ ಅಂದ. ಮೇಲೆ ಎತ್ತಿಸ್ಬಿಟ್ರು ಮಗು ಇದ್ದ ಬರ್ದ ಮೇಲೆ ಎತ್ತಿಸ್ಕೊಂಡ್ರು ಅವರು. ಆಮೇಲೆ ಹಂಗ ಮತ್ತೆ ದಾರಿ ತಪ್ಪುತ್ತಲ್ಲ ಹಂಗ ನಿಂಗೆ ಇವನ ಕೈ ಹಾಕಿದ, ಏಪ್ಪ ನಿಂಗ ಅರಮದೀನ ನಿಮ್ಮ ಅವರ ಮೊದಲನ ನಿಮ್ಮ ಅಪ್ಪ ಅರ ಮೊದಲನ ಮದುವೆ ಮಾಡ್ಕೊಳ್ಳಲಿ ಅನ್ಕೊಂಡು ನಾನ್ ಮನೆಗೆ ಬಂದ. ಮನೆ ಬಂದ್ಬಿಟ್ರು ಕುಡ್ಕೊಂಡು ಬೆಳಗ್ಗಿತ್ತಲ್ಲ, ಬೆಳಗ್ಗಿದ್ದು ಅತ್ತಿ ಭಾಳ ಖುಷಿ ಆಗ್ಬೋದು, ಹಳೆಯ ಬಂದ ನಮ್ಗೆ ಖುಷಿ ಆಯ್ತು. ಅತ್ತಿ ಏನ್ ಮಾಡೋದು ಖುಷಿ ಆಗಿ ಪಾಯಸ ಮಾಡಿ ಮಾಡಿ ಓಟ್ ಬಾಳೆ ಹಾಕಿ ಬಾರಪ್ಪ ಮುಂಬ
ಅಳಿಯ ಅಂತ ಫೌಂಡೇಶನ್ ಶಾವಿಗೆ ಹಾಕಿದ್ದು ಕಣ್ ಕಾಣಲ್ಲಿ ಕುಂಚಿಸ್ತಾನೆ ಪಾಣ ಮನೆಯಲ್ಲಿ ಕಟ್ಟಿದ್ರು. ಅದೇನು ಮಾಡ್ತು ಶಾವಿಗೆ ತಿನ್ನ ಶುರು ಮಾಡ. ಆಮೇಲೆ ಅತ್ತೆ ಹೇಳಿದು, ಅಯ್ಯ ತಮ್ಮ ಶಾವಿಗೆ ಪಾಣ ತಿಂತತಿ ಪಾಣ ಮರಿ ಸುಮ್ಮನೆ ಕೂತಿಯಲ್ಲಪ್ಪ ಅಂತ ಕಣ್ ಕಾಣಲ್ಲಿ ಅತ್ತೆ ಅಂತೀನಿ ಏನಾಗತ್ತೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಇಲ್ಲ ಅತ್ತೆ ನಮ್ಮ ಮನೇಲಿ ಪಾಣ ಮರಿದೆ ಬಹಳ ಪ್ರೀತಿ ನಾನು ಅದಕ್ಕೆ ಮೊದಲು ತುತ್ತು ಅದಕ್ಕೆ ತಿನ್ಸೆ ನಾನು ಆಮೇಲೆ ಉಣ್ಣೋದು ಅದಕ್ಕೆ ತಿನ್ಲಿ ಅಂತ ಸುಮ್ಮನೆ ಅದೀನಿ ಅಂತ ಆಗ್ಬಿಡಪ್ಪ ಆದ್ರೆ ಮತ್ತೆ ಉಣಕಿಡ್ತೀನಿ ಉಣ್ಣಪ್ಪ ಮನುಷ್ಯಾಗಿ ಕುಂತಿದ್ದೆ ಏನು ಮತ್ತೆ ಬರ್ತೀವಿ ಕೊಂಡ ಮೇಲೆ ಹೊಡಿಬೇಕು ಅಂತ ಹಿಂಗೆ ಪ್ಲ್ಯಾನ್ ಮಾಡಿ ಶಬ್ದ ಹೊಡಿಬೇಕು ಅಂತ ಕೂತಿದ್ದೆ ನಿಮ್ಗೆ ಶಾವಿಗೆ ಹಾಕಿ ಲಾಕ್ತಿ ಪಾಪ ತುಂಬ ಕಡೆ ತಮ್ಮ ಇದು ಮುಚ್ಚಿದ್ದು ತಲೆಬಟ್ಟೆ ತಮ್ಮಂತ ಅತ್ತಿ ಆ ಸ್ಪೂನ್ ಇಟ್ಟಿಂಗ್ ಮಾಡಿದ್ಲಲ್ಲ ಶಬ್ದ ಆಯ್ತಲ್ಲ ಏ ಶಾವಿಗೆ ದಿನ ಬಂದ್ಯ ತೆಗೆದು ಕೊಡ ಯಾರಿಗೆ ಅತ್ತಿ ಕೊಟ್ಟ ಸೊಪ್ಪನಲ್ಲಿ ಬಿತ್ತಲ್ಲ ಬಾಣವರಿ ಅಂತ ಹೊಡೆದನು ಅತ್ತಿ ಬಿತ್ತು ಅತ್ತಿ ಬಿದ್ದಾರೆ ಏಯ್ಯಪ್ಪ ಸತ್ಯ ಅಂತ ನಾವು ಬಂದ್ರು ಓ ಅತ್ತೆ ಕಪಾಳ ಕೊಡ್ದ್ಯಾ ನೀವು ಆಮೇಲೆ ಯಾಕತ್ತಿ ಬಾಳ ಪೆಟ್ಟ ತರವಂದ ಮೂನ ಅಪ್ಪ ಬಾಳ ಪೆಟ್ಟು ಏ ನಿಮ್ ಕಪಾಳ ಮೇಲೆ ಒಂದು ನೋಣ ಕುಂತಿದ್ವಿ ಕೆಟ್ ನೋಣ ಅಂದ್ರು ವಿಷ ನೋಣ ಅದು ಆ ನೋಣ ಕಡಿದ್ರ ನಂಜೆ ಸತ್ತಾವತನ ಮನುಷ್ಯ ಅದಕ್ಕೆ ಬೇರೆ ನೋಡಿದೆ ನಿನ್ ಗೊತ್ತಿಲ್ಲ ಪಾಪ ನೀ ತುಪ್ಪ ಅಂತ ಕದ್ದಿದ್ದಿ ಆ ನೋಣ ಪಡಕ್ ಹೋದ್ಯಾ ನಿನ್ ಬಿದ್ದು ಬಿಡತ್ತಿ ಅಂತ ಏ ತಪ್ಪಾತ್ವಾ ಇಲ್ ಬಿಡಪ್ಪ ನೀನ ರೀ ನೋಣ ಪಡಿಯಕ್ ಹೋಗಿ ನಾನು ಬಿಡಕ್ ಕುಂತಿದ್ಯಾ ಅತ್ತೆ ತೆಗೆದು ಕಟ್ಬಿಡವಾ ಅಂದ ತೆಗೆದು ಕಟ್ಟಿದ್ದು ಊಟ ಮಾಡ್ದ ಹೋಗಿ ಮಲ್ಕಂಡ ಹಳ್ಳಿ ಇಲ್ಲ ಎಲ್ಲಿ ಇಲ್ಲಿ ಅಲ್ಲಾಂದ್ರೆ ಇತ್ತು ಮಲ್ಕ ದೀಪ ಹಚ್ಬಿಡ್ತ ದೀಪ ಹಚ್ಬಿಡ್ತು ಆರ್ಸಿದ್ರು ಇವ್ನಿಗೆ ಮಧ್ಯರಾತ್ರಿಗೆ ಬಂತು ಇಲ್ಲಿ ಲಟ್ಟಾಗಿ ಬಾತ್ರೂಮ್ ಇರ್ತವೆ ಹೊರಗೆ ಹೋಗಲ್ಲ ಅಲ್ಲಿ ಹೆಂಗ್ ಮಾಡ್ತಾನೆ ಹೆಂಗ್ ಹೇಳುದು ಕಣ್ಮೇಲೆ ಕಾಣಲ್ಲ ಇನ್ ಎಬ್ಸಿದ್ರೆ ಎಂಟಿ ಎಬ್ಸಿದ್ರೆ ಪುಕ್ಲ ಅಂತಾಳೆ ಏನ್ ಮಾಡೋದಪ್ಪ ಅಂದ್ಬಿಟ್ಟು ದೊಡ್ಡ ರುಂಬಾಲಿ ಗೊತ್ತ ಪೇಟ ಸುತ್ತಲ್ಲ ಅದೇ ಮಾಡ್ದ ತನ್ನ ಮನ್ಸಿನ ಕಾಲಿಗೆ ಕಟ್ಟಿದ ಕಟ್ಬಿಡ ಅದ್ ಹಿಡ್ಕೊಂಡು ಬರ್ಬೇಕು ಅವ್ನು ಅದ್ ಹಿಡ್ಕೊಂಡು ಹೊರಬಂದ ಹೊರಬಂದು ಮತ್ತೆ ಹೋಗೋ ಅದ್ ಹಿಡ್ಕೊಂಡು ಹೋಗ್ಬಿಡಿಸಿ ಅಲ್ಲೇ ಹೋಗ್ತಾನ ಅವ್ನ ಪ್ಲಾನ್ ಅದು ಹಿಡ್ಕೊಂಡು ಹೋದ ಹೋಗಿ ಅವನ್ ಅವ್ನು ಮಾಡುವಾಗ ಆ ಕೋಣ ಮರಿಗೆ ಬಟ್ಟೆ ಚೆನ್ನಾಗಿ ಅದೇನು ಮಾಡ್ಬಿಡ್ತು ಆ ಇದನ್ನ ಪೇಟ ನಡು ತಿಂದು ಕಟ್ ಮಾಡ ಇವನ್ ತನ್ನ ಕೆಲಸ ಮುಗಿಸಿ ಹಿಂಗ್ ಹಿಡ್ಕೊಂಡ ಕೈಯೇ ಬಂದ್ಬಿಡ್ತು ಕೈಯೇ ಬಂದ್ಬಿಡ್ತು ಏನ್ ಮಾಡೋದು ದಾರಿ ತಪ್ಪತ್ತಲ್ಲ ಹಂಗೆ ಮಾಡ್ತೀನಿ ಬೇಟ್ 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 ಹೋಗಿ ಎಲ್ಲಿ ಹೋದ ತನ್ನ ರೂಮ್ ಬಿಟ್ಟು ಹತ್ತಿ ಹೋದ 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 ಹತ್ತಿ ಕಾಲದ ಬಿಡ ಹಿಂಗ್ ಎಷ್ಟು ಬಂದು ಹತ್ತಿ ಕಾಲದ ಹತ್ತಿ ಏ ಕಳ್ಳ 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 ಅವನೆಲ್ಲ ಏ ಬರ್ಲಿ 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 ಕೂರ ಬಿಡ್ತಾನ ಬಂದ್ಬಿಡು ಕಳ್ಳ ಬಂದ ಕಳ್ಳ ಬಂದ ಅಂತ ಏ ಅತ್ತೆವ ನಾನ್ ಬೇ ಅಂತ ಆಮೇಲೆ ಇಲ್ಲಾಕ್ ಬಂದಿ ಅಂತಂದ್ರೆ ಕಣ್ ಕಾಣಲ್ಲ ಅಂದ್ರೆ ಏನಾಗುತ್ತೆ ಏನ್ ಮಾಡ್ಬೋದು ಅವನು ಹೇಳ ಹೇಳ್ದ ಇಲ್ಲ ಅತ್ತಿ ನಿನ್ನೆ ಉಣ್ಣ ಮುಂದ ನೀನ್ ಹೊಡೆದ್ಬಿಟ್ನಲ್ಲ ಕಪಾಳ ಹೊಡೆದ್ಬಿಟ್ನಲ್ಲ ಮನಸ್ಸು ಬಹಳ ದಾಸರ ಅಥವಾ ಅದಕ್ಕೆ ನೀನ್ ಕಾಲ್ ಹಿಡಿದು ಕ್ಷಮೆ ಕೇಳಂತ ಬಂದಿನಿ ಅಂತ ಆಮೇಲೆ ಅಯ್ಯೋ ಎಂತ ಗುಣ ಪಾಪ ಮಳೆ ಎಂದಿರೋದು ಆ ನೋಡಿ ಹೆಂಗ್ ಹೊಡೆದಿದ್ದಕ್ಕೆ ರಾತ್ರಿ ಕಾಲ್ ಹಿಡಿಯಕ್ ಬಂದಾರ ಆಯ್ತು ಹೋಗಪ್ಪ ಕ್ಷಮಿಸೇನು ಹೋಗಪ್ಪ ಏ ಹಂಗಂದ್ ಬಿಡವ ನಾನು ನೀನ್ ನನ್ ಕೈ ಹಿಡಿದು ಕರ್ಕೊಂಡು ಹೋಗಿ ನನ್ ರೂಮ್ ಬಿಟ್ಟು ಬಂದ್ರೆ ನೀ ಕ್ಷಮಿಸಿ ತಿಳ್ಕತೀನಿ ಇಲ್ಲ ಅಂದ್ರೆ ನೀ ಕ್ಷಮಿಸಿಲ್ಲ ಅಂತ ತಿಳ್ಕತೀನಿ ಅವ್ನು ಎಂತ ಒಳ್ಳೆ ಅಡಿಯ ತಂದ್ಬಿಟ್ಟು ಏನ್ ಮಾಡ ಕೈ ಹಿಡಿದು ಕರ್ಕೊಂಡು ಬಂದು ಏನ್ ಮಾಡುದು ರೂಮ್ ಬಿಟ್ಲು ಮಲ್ಕಂಡ ಬೆಳಗಾಯ್ತು ಕಣ್ಣು ಬಂದ್ವು ಹೆಂಡತಿ ಕರ್ಕೊಂಡು ಊರಿಗೆ ಹೋದ ಅಂದ್ರೆ ಏನಿರ್ಬೇಕು ಕಣ್ಣಿಂದೆ ಹೋದ್ರು ಬುದ್ಧಿ ಏನಾಗಿತ್ತು ಒಂದು ಚುರುಕಾಗಿ ಹೀಗೆ ಒಂದ್ಸರಿ ಒಂದು ಸ್ಕೂಲಲ್ಲಿ ಇಬ್ಬರು ಸ್ನೇಹಿತರಿದ್ರು ಒಬ್ಬ ಹಳ್ಳಿಯವನು ಒಬ್ಬ ಸಿಟಿಯವನು ಹಳ್ಳಿ ಸಿಟಿದ ಮಧ್ಯೆ ಒಂದು ಒಂದು ಶಾಲೆಯಲ್ಲಿ ಕ್ಲಾಸ್ಮೇಟ್ಸ್ ಇವನಿಗೆ ಸಿಟಿ ಹುಡುಗನಿಗೆ ಹಳ್ಳಿ ಪರಿಸರ ಗೊತ್ತಿಲ್ಲ ಆ ಬಣವೆ ಅಂತಂದ್ರೇನು ದೀಪ ಅಂದ್ರೇನು ಅಡಿಗೆ ಮನೆ ಅಂದ್ರೇನು ನೆಲ ಅಂದ್ರೇನು ನಾಗಂದಿ ಏನು ಗೊತ್ತಿಲ್ಲ ಈ ಹಳ್ಳಿ ಹುಡುಗನಿಗೆ ಸಿಟಿ ಗೊತ್ತಿಲ್ಲ ಟ್ರೈನ್ ಅಂದ್ರೇನು ಟಿಕೆಟ್ ಅಂದ್ರೇನು ಎಲ್ಲಿ ಇದೀಗ ಗೊತ್ತಿಲ್ಲ ಒಂದ್ಸರಿ ಹಬ್ಬ ಐತಿ ನಮ್ಮೂರು ಬಾರ ಅಂದ್ಬಿಟ್ಟು ಏನ್ ಮಾಡ್ದ ಸಿಟಿ ಹುಡುಗನ ಹಳ್ಳಿ ಹುಡುಗ ಕರ್ಕೊಂಡು ಹೋದ ಹಳ್ಳಿ ಮನೆಗೆ ಸಂಜೆ ಹೊತ್ತು ಹೋದ್ರು ಹೋದ ತಕ್ಷಣ ಅಲ್ಲಿ ಹಳ್ಳಿ ಹುಡುಗನ ತಾಯಿ ಸೀಮೆಣ್ಣೆ ದೀಪ ನೋಡಿದಿರಾ ಸೀಮೆಣ್ಣೆ ದೀಪ ಆಯ್ತು ಅವನೇನ್ ಮಾಡ್ದ ಏ ಏ ಬಸುವ ಅದಕ್ಕೇನಂತಾರೋ ಅಂತ ನೀವು ಮಾಡ್ಬೇಕು ನಿಮಗೆ ಏ ನಿಮ್ಗೆ ಗೊತ್ತಿಲ್ಲನ ಸೂರ್ಯನ ಮರಿ ಅಂತ ಆ ನೀವು ಏನಂತಾರ ಅದಕ್ಕೆ ಏ ಅದು ಸೂರ್ಯನ ಮರಿ ಅದು ಅಂದ ಏ ಸೂರ್ಯನ ಮರಿ ಹಳ್ಳಿಗಿರುತ್ತೆ ಹಳ್ಳಿಗೆ ಸೂರ್ಯನ ಮರಿ ಇರೋದು ಸಿಟಿಯಲ್ಲಿ ಇರುತ್ತಾ ಹಳ್ಳಿಯಲ್ಲಿ ಸೂರ್ಯನ ಮರಿ ಇರುತ್ತೆ ಏ ನಮಗೊಂದು ಬೇಕಲ್ಲೋ ನಾಳೆ ಹೋಗೋಗ್ಬಿಡ್ತೀನಿ ತೊಗೊಂಡೋಗ್ತೀನಿ
ಮಲಗುವಾಗ ನೆನ್ಪಾಡು ಕೊಡ್ತೀನಿ ತಗೊಂಡೋಗಿ ಅಂತ. ಆಮೇಲೆ ಮಲಗುವಾಗ ಏನ್ ಮಾಡ್ದ, ಏ ಸೂರ್ಯ ಮಡಿ ಕೂಡ, ಸೂರ್ಯ ಮಡಿ ಕೂಡ ಅಂದ್ನು ಅವ್ನು ತಗ ಅಂತ. ಎಲ್ಲಿಡೋದಿದ್ದೀನ, ಇಲ್ಲಿ ಇಡ್ಬೇಡ, ಹಿತ್ತಲಲ್ಲಿ ಇಟ್ಬಿಡು, ಹಂಗೆ ಹೋಗುವಾಗ ಎತ್ತಿಂದ ಬಂದು ತಗೊಂಡೋಗ್ಬಿಡು, ಎಲ್ಲಿಡ್ಲಿ ಅಂದ. ಆ ಬಣವಿ ಸಂದಿ ಇಡು ಅಂದ. ಇವನ ಸೂರ್ಯ ಮರಿ ತಗೊಂಡು ಎಲ್ಲಿಟ್ಟ, ಆ ಬಣವಿ ಕೆಳಗೆ ಇಟ್ಟ, ಹುಲ್ ಬಣವಿ ಸಂದಿ ಇಟ್ಟ. ಏನ ಏನಿಟ್ಟ, ಸೂರ್ಯ ಮರಿ ಇಟ್ಟ. ಇಟ್ಟು ಬಂದ ಒಂದು ಅರ್ಧ ಗಂಟೆಯಲ್ಲಿ ಹುಲ್ ಬಣವಿ ಹಾಕ್ತಿವ್ರೆ ಶುರು ಆಗ್ತು, ಹಚ್ಚಿದ್ರೆ ಶುರು ಆಯ್ತು. ಊರ್ ಜನ ಎಲ್ಲ ಓ ಬೆಂಕಿ ಎತ್ತಿದೆ, ಬೆಂಕಿ ಎತ್ತಿದೆ, ಬೆಂಕಿ ಎತ್ತಿದೆ. ಇವನು ಸಿಟಿ ಹುಡುಗರು ಕೇಳಿದ್ರೆ ಹೇ ಬಸ್ವ ಎಲ್ಲದ ಅಂತ. ಹೇ ನೋಡಲೇ ಸೂರ್ಯನ ಮರಿ ಎಷ್ಟು ದೊಡ್ಡದಾಗಿದೆ, ನೀನು ಸೂರ್ಯನ ಮರಿ ಎಷ್ಟು ದೊಡ್ಡದಾಗಿದೆ ನೋಡ ಮರೆ ಅಂದ. ಎಲ್ಲರೂ ನೀರು ಹಾಕ್ತಾರೆ, ಮರಳು ಹಾಕ್ತಾರೆ, ಹೊಯ್ಕತ್ತಾರೆ, ಹೊಡ್ಕತ್ತಾರೆ, ಇವನು ಮಾತ್ರ ಸೂರ್ಯ ಮರಿ ಸೂರ್ಯ ಮರಿ ಸೂರ್ಯ ಮರಿ ಸೂರ್ಯ ಮರಿ ಸಿಟಿ ಹುಡುಗ ಸೂರ್ಯ ಮರಿ ಸೂರ್ಯ ಮರಿ. ಆಮೇಲೆ ಒಬ್ಬರು ಯಜಮಾನ ಡೌಟ್ ಬಂತು, ಎಲ್ಲರೂ ನಷ್ಟ ನಷ್ಟ ಅಂತ ಬಿಡ್ಕತ್ತಾರೆ, ಈ ಸಿಟಿ ಹುಡುಗ ಮಾತ್ರ ಸೂರ್ಯ ಮರಿ ಅಂತಾನಲ್ಲ. ಏ ತಮ್ಮ ಬಾರಿಗೆ ಏನು ಯಜಮಾನ ಅದು ಏನಿಲ್ಲ ಸೂರ್ಯ ಮರಿ, ಹ್ಞೂ ಬಸ್ಸು ಕೊಟ್ಟಿದ್ದ ತಾತ, ನಿನ್ನೆ ಸಂಜೆ ಬಸ್ಸು ಕೊಟ್ಟಿದ್ದ. ಏ ಸೂರ್ಯ ಮರಿ, ಈ ಯಜಮಾನ ಗಾಬರಿ, ಏನು ಸೂರ್ಯ ಮರಿ, ನಿಮ್ಮನೆಗೆ ಇಲ್ವಾ, ಏನು ತೋರಿಸ್ಬಾ. ಆ ಮನೆಗೆ ಹೋದ್ರೆ ಅಮ್ಮ ತಾತನ ಮನೇಲಿ ಚಿಮ್ಮೆಣ್ಣು ಗುಡ್ಡಿ ಇತ್ತಲ್ಲ, ಇದೇ ನೋಡು ಸೂರ್ಯ ಮರಿ, ಬಸವರ ಮನೆಗೆ ಇತ್ತು, ಬಸುವ ತಗೊಳ್ಳೋ ಅಂತ ಕೊಟ್ಟಿದ್ದ, ನಾನು ಬಣವಿ ಸಂದಿಲಿ ಇಟ್ಟಿದ್ದೆ, ಹುಲ್ ಬಣವಿ ಸಂದಿಲಿ ಇಟ್ಟಿದ್ದೆ, ನಾನು ಸೂರ್ಯ ಮರಿ ದೊಡ್ಡದ ಆಗ್ಬಿಟ್ಟಿದೆ ಅಂತ. ಹಾಲ ಹಿಡ್ಕೊಂಡ್ ಮರಿ ಬಸವ, ನಾನು ಬಸವನ ಹಿಡ್ಕೊಂಬಂದ್ರು, ಚೆನ್ನಾಗಿ ತಳಿಸಿದ್ರು, ಹಾ ಕರ್ಕೊಂಬಂದಿಂತ ಕೆಟ್ಟ ಬುದ್ಧಿ ಹೇಳ್ತೀವಿ ಅವ್ರಿಗೆ ಅಂದು ತಳಿಸಿದ್ರು. ಆಮೇಲೆ ಈ ಸಿಟಿ ಹುಡುಗನು ಬೈದ್ರು, ಏನಪ್ಪ ನಿನ್ ಬುದ್ಧಿ ಇಲ್ವ ಹಂಗೆ ಹಿಂಗೆ ಅಂತ. ಆಮೇಲೆ ಈ ಸಿಟಿ ಹುಡುಗನ ಸೇಡ್ ತೀರ್ಸ್ಬೇಕಲ್ಲ, ಹೆಂಗ್ ಮಾಡೋದು ಅಂತ. ಹೇ ಬಸವ ನೀ ನಮ್ಮೂರು ಒಂದ್ಸರಿ ಬರ್ಲೆ, ಬರ್ತೀನಿ, ಹೆಂಗ್ ಬರೋದು ಅಂತ. ಏ ಹಂಗ ನಡ್ಕೊಂಡ್ ಬಾ, ರೈಲ್ವೆ ಸ್ಟೇಷನ್ ಆಗಿದೆ, ಹೊಸ ರೈಲ್ವೆ ಸ್ಟೇಷನ್, ಅಲ್ಲಿ ಹೋಗು, ಅಲ್ಲಿ ಒಂದು ಕೌಂಟರ್ ಇರ್ತದೆ, ಆ ಕೌಂಟರ್ಗೆ 10 ರೂಪಾಯಿ ಕೊಡು, ಟಿಕೆಟ್ ಕೊಡ್ತಾರೆ, ತಗೊಂಡ್ ಬಾ ಹತ್ಕೊಂಬಾ ಅಂತ. ಕೌಂಟರ್ ಹೆಂಗಿರುತ್ತೆ ಅಂದ, ಹಿಂಗಿರುತ್ತ ಅಂತ, ಹಿಂಗಿರುತ್ತೆ ಕೌಂಟರ್ ಹಿಂಗಿರುತ್ತೆ ಅಂತ ಹಳ್ಳಿ. ಆಯ್ತು ಬಿಡು, ಒಂದು 8 ದಿನ ಆಯ್ತು. ಆಮೇಲೆ ಅಪ್ಪ ನನಗೊಂದು 10 ರೂಪಾಯಿ ಕೊಡಪ್ಪ, ನಾನು ಸಿಟಿಗೆ ಹೋಗ್ತೀನಿ, ನನ್ನ ಸ್ನೇಹಿತನ ಹತ್ರ ಹೋಗ್ತೀನಿ. ಆಮೇಲೆ ಬ್ಯಾಡ್ಲಿ ಆಯ್ತಮ್ಮ, ಎಲ್ಲ ಗೊತ್ತಿರಂಗಿಲ್ಲ, ಹೋಗ್ಬೇಕು ಮಾಡ್ಬೇಕು, ಯಾಕೆ ಇಲ್ಪಮ್ಮ ಎಲ್ಲ ಹೆಂಗೆ ಬರ್ಬೇಕು ಅಂತೆಲ್ಲ ಹೇಳೋಣ, ಹೆಂಗೆ ಹೋಗಂತ ಹೇಳಪ್ಪ. ಅಲ್ಲೇ ರೈಲ್ವೆ ಸ್ಟೇಷನ್ ಹೋಗು, ಅಲ್ಲಿ ಕೌಂಟರ್ ಇರ್ತೈತಿ, 10 ರೂಪಾಯಿ ಕೊಡು, ಟಿಕೆಟ್ ಕೊಡ್ತಾರೆ, ತೊಗೊಂಡು ಟ್ರೈನಿಗೆ ಕುದ್ಗ, ನಮ್ಮೂರು ಕರ್ಕೊಂಡು ಬಿಡ್ದಕ್ಕೆ ಅದು ಅಂದ. ನಾನು ಸಾರಿ ಹುಡುಗರಲ್ವಾ ಅಂದ್ಬಿಟ್ಟು ಅವ್ರ ಅಪ್ಪ ಏನು ಮಾಡಿದೆ, ಹೋಗ ಡಬ್ಬ 10 ರೂಪಾಯಿ ಕ್ವಾಟ್. ಇವನು ಬಂದ ರೈಲ್ವೆ ಸ್ಟೇಷನ್, ಬಂದ ಕೌಂಟರ್ ಎಲ್ಲಿದೆ ಗೊತ್ತೇ ಇಲ್ಲ ಬಿಡಿ, ಟಿಕೆಟ್ ಕೌಂಟರ್ ಎಲ್ಲಿದೆ ನೋಡ್ದ ಅದು ಹಿಂಗಿರುತ್ತೆ ಬೇರೆ ಹೇಳ್ತಾರ. ಇವನು ಗೊತ್ತಾ ಇಲ್ಲ, ಹುಡುಕ್ತಾ ಒಂದು ಹುಡುಗಿ ನಿಂತ್ಕೊಂಡಿದ್ದೆ ಇದ್ದ, ಓ ಹೋ ಹೋ ಕೌಂಟರ್ ಅಂದ. ಆಮೇಲೆ ಏನ್ ಮಾಡಿದ, ಅಲ್ಲಿ ಹೋಗ್ಬಿಟ್ಟು 10 ರೂಪಾಯಿ ಇಟ್ಬಿಟ್ಟು ಒಂದ್ ಟಿಕೆಟ್ ಕೊಡ್ರಿ ಅಂತ. ಹೌದಾ, ಹುಡುಗ 10 ರೂಪಾಯಿ ತೊಗೊಂಡು ತೆಗೆದು ಕೆನ್ನೆ ಕೊಟ್ಟು ಪಟಾರ ಅಂತ ಕೊಟ್ಟು ಒಂದ್ಸಾರಿ, ಏ ಇದೇ ಟಿಕೆಟ್ ಅಂದ. ಅದ ಟಿಕೆಟ್ ಹೋದ ಇವ, ಏನಪ್ಪ ಈ ಕಿಡ್ಡಿ ಮಧ್ಯದ ಅಂದ್ಕೊಂಡು ಬಂದು ರೈಲ್ವೆ ಕೂತ್ಕೊಂಡ. ಕೂತ್ಕೊಂಡ ಸ್ವಲ್ಪ ರೈಲ್ವೆ ಮುಂದೆ ಹೋದ ತಕ್ಷಣ ಟಿಕೆಟ್ ಚೆಕರ್ ಬಂದ, ಏ ತಮ್ಮ ಟಿಕೆಟ್ ಕೊಡೋ ಅಂತ, ನಿಮ್ಗೆ ಬೇಕಂದ್ರೆ ಟಿಕೆಟ್ ಅಂದ. ಏ ಕೊಡೋ ಟಿಕೆಟ್ ಅಂದ, ತಗೊಳ್ರಿ ಕೊಟ್ಟಿ ಪಡ್ದಲ್ಲೇ ತಮ್ಮ ಟಿಕೆಟ್ ಕೇಳಿ ಹೊಡಿತೀಯಲ್ಲೋ ಅಂದ. ಆಮೇಲೆ ಇಲ್ಲ ಟಿಕೆಟ್ ಹಿಂಗ ಅದ, ಬರ್ಲೆ ಅವ್ನು ಹಿಡ್ಕೊಂಡು ಕಾಯಿ ಇಷ್ಟು ಹೋದ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಸ್ಟೇಷನ್ ಮಾಸ್ಟರ್ ಕರ್ಕೊಂಡು ಹೋದ್ರು, ಅಲ್ಲಿ ಪೊಲೀಸ್ ಬಂದ್ರು, ಲೈ ಟಿಕೆಟ್ ಕೊಡ್ಲ ಅಂತ, ಸಾಹೇಬ್ರ ನಿಮ್ಗೆ ಬೇಕಾದ್ರೆ ಟಿಕೆಟ್ ಅಂದ್ರು, ನಿಮ್ಗೆ ಬೇಕಾದ್ರೆ ಟಿಕೆಟ್. ಅವ ಟಿ ಸಿ ಹೇಳ್ದ, ಸಾಹೇಬ್ರ ಟಿಕೆಟ್ ಕೇಳ್ಬೇಡ್ರಿ, ಹೊಡಿತಾರ ಟಿಕೆಟ್ ಕೇಳಿದ್ರೆ ಹೊಡಿತಾರ ಅವ್ನು ಕೇಳ್ಬೇಡ್ರಿ ಅಂತ. ಆಮೇಲೆ ಸ್ಟೇಜ್ ಮಾಸ್ಟರ್ ಬಂದ, ಏನೋ ಆಗಿದೆ ಅಂತಂದು ಕೇಳಿದ್ರು. ಅಲ್ಲಿ ಪಾತಮ್ಮ ನಿನ್ನ ಹೆಸರಿಗಪ್ಪ, ನನ್ನ ಹೆಸರು ಬಸವ, ಯಾವ್ರು ಇಂಥ ಊರ್ರಿ, ಎಲ್ಲಿ ಹೊಂಟಿದಿ, ಇಂಥವ್ರು ಮನೆಗೆ ಹೊಂಟೀನಿ, ಯಾರ ಮನೆ, ಅವ್ರ ಅಪ್ಪನ ಹೆಸರು, ಇಂತಿಂಥವ್ರು, ಓ ಇಂತಿಂಥವ್ರಾ ಅಂದು, ಏನ ಯಾಕೆ ಹೊಂಟಿದಿ, ಇಲ್ರಿ ಅವ್ರ ಮಗ ನಾನು ಒಂದ ಸಾರಿ ಹೋಗ್ತೀವಿ, ನಮ್ಮೂರು ಯಾವ ಮನೆ ಇದ್ದ ಆ ಊರಿಗೆ ನಾ ಬಂದಿನಿ. ಮತ್ತು ಅವ್ರು ಫೋನ್ ಮಾಡಿದ್ರು, ಫೋನ್ ಮಾಡಿ ಕರೆಸಿ ಏನು ಮಾಡಿದ್ರು ಅವನನ್ನು, ಮತ್ತು ಅಲ್ಲೇ ಸ್ವಲ್ಪ ಏನೋ ಅವ್ರಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋದ್ರು. ಯಾವ್ದು ಇದು ಸೂರ್ಯನ ಮರಿ, ಏನೋ ಸೂರ್ಯನ ಮರಿ. ಅರ್ಥ ಆಗುತ್ತಾ, ಏನೋ ಪರಿಣಾಮ ಆಗುತ್ತಾ?
ಹಿಂಗೆ ಡುಂಡುರಾಜ್ ಅಂತ ಹೇಳ್ತಾರೆ, ಕವನ ಹೇಳ್ತಾರೆ. ಇದೇ ಗೆಳೆಯರ ಮುಂದೆ, ಇದೇ ಗೆಳೆಯರ ಮುಂದೆ ಓದಿದ್ದೆ ಒಂದು ಕವನ, ಇದೇ ಗೆಳೆಯರ ಮುಂದೆ ಓದಿದ್ದೆ ಒಂದು ಕವನ ಪರಿಣಾಮ ಬೀರಿರಲಿಲ್ಲ. ಏಕೆಂದರೆ ಅಲ್ಲಿ ಬೀರಿರಲಿಲ್ಲ. ಅರ್ಥ ಆಯ್ತಾ? ಏಕೆಂದರೆ ಅಲ್ಲಿ ಬೀರಿರಲಿಲ್ಲ. ಹೈಸ್ಕೂಲ್ ಮಕ್ಕಳಿದ್ದೀರಿ, ಇದಕ್ಕೆಲ್ಲ ಶ್ಲೇಷ ಅಂತ ಹೇಳ್ತಾರೆ. ಒಂದು ಪದಕ್ಕೆ ನಾನಾ ಅರ್ಥಗಳಿರ್ತವೆ, ಆ ನಾನಾ ಅರ್ಥಗಳನ್ನ ಬಳಸ್ಕೊಂಡು ಹೇಗೆ ಏನು ಹಾಸ್ಯವನ್ನ ಹುಟ್ಟು ಹಾಕಬಹುದು ಅಂತ. ಆಯ್ತಾ? ಹಿಂಗೆ ಗಂಡ ಕೇಳಿದ ಹೆಂಡತಿಗೆ, ನೀನು ನಗಬೇಕು ಅಂತ. ಅವಳು ಕೇಳಿದಂತೆ ನಾನು ನಗಬೇಕು. ಏನಂಗಂದ್ರೆ ನಗ ಅಂದ್ರೆ ಬಂಗಾರ. ಹೆಂಡತಿ ಕೇಳ್ದ ನೀ ನಗಬೇಕು ಅಂತಂದ. ಅವಳು ಏನ್ ಮಾಡಿದ್ಲು? ನಾ ನಗಬೇಕಾದ್ರೆ ನನಗೆ ನಗ ಬೇಕು ಅಂತ. ಆಯ್ತಾ? ಹೀಗೆ ಒಂದು ಊರಲ್ಲಿ ಒಬ್ಬ ಯಾತ್ರಿಕ ಇದ್ದ. ಒಬ್ಬ ಯಾತ್ರಿಕ ಇದ್ದ, ಅವನು ಯಾತ್ರೆ ಮಾಡ್ಕೊಂಡು ಹೊರಟಿದ್ದ. ಪ್ರಯಾಣ ಮಾಡುದು, ದೇವಸ್ಥಾನ ಯಾತ್ರೆ ಮಾಡ್ತಾರಲ್ಲ, ತೀರ್ಥಯಾತ್ರೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಹಾಗೆ ಅವ ಪ್ರಯಾಣ ಮಾಡ್ಕೊಂಡು ಹೊರಟಿದ್ದ. ಅವಾಗೆಲ್ಲ ಈಗೆಲ್ಲ ಹೋಟ್ಲ್ಗಳವೆ, ಲಾಜ್ ಇವೆ. ಅವಾಗ ಏನ್ ಮಾಡ್ತಿದ್ದ ಯಾತ್ರಿಕರು ಹೋದ್ರೆ, ಅವರೊಂದು ಚಿಕ್ಕ ಬಿಂದಿಗೆ ಒಂದು ಹಕ್ಕ, ಅದನ್ನ ಜೊತೆ ತಗೊಂಡು ಹೋಗೋರು. ಅವ್ರು ಎಲ್ಲರೂ ಬಾವಿ ಸಿಕ್ಕರೆ ಏನ್ ಮಾಡೋರು, ಆ ಬಿಂದಿಗೆ ಬಿಟ್ಟು ನೀರು ಹಿಡ್ಕೊಂಡು ಕುಡ್ಕೊಂಡು ಹೋಗ್ರು. ಹೀಗೆ ಹೋಗುವಾಗ ಅಲ್ಲೊಬ್ಬ ಕ್ರೂರಿ ಕೆಟ್ಟ ಮನುಷ್ಯ ಇದ್ದ. ಯಾತ್ರಿಕ ಬರ್ತಿದ್ದ, ಆ ಕೆಟ್ಟ ಮನುಷ್ಯ ಮುಂದೆ ಬರ್ತಿದ್ದ. ಮುಂಬಂದ ಏನಾಯ್ತು ಅಂತಂದ್ರೆ, ಅಲ್ಲಿ ಒಂದು ನಾಲ್ಕು ಹುಲಿ ಮರಿಗಳಿದ್ವು. ಹುಲಿ ಮರಿಗಳಿದ್ವು. ಅವನು ಕೆಟ್ಟ ಮನುಷ್ಯ ನೋಡಿದ, ಹುಲಿ ಮರಿ ನೋಡಿದ್ನಲ್ಲ, ನೋಡಿ ಏನ್ ಮಾಡ್ದ, ಕಲ್ ತಗೊಂಡು ಜಜ್ಬಿಟ ಹುಲಿ ಮರಿಗಳಿಗೆ ಹೊಡೆದ್ಬಿಟ. ಕಲ್ ತಗೊಂಡು ಜಜ್ಜ ಹುಲಿ ಮರಿನ ಕೊಂದ್ಬಿಟ. ಆ ಕೊಲ್ಲೋದನ್ನ ಹುಲಿ ನೋಡ್ಬಿಡ್ತು. ಯಾರು ಕೊಂದ್ರು? ಕೆಟ್ಟ ಮನುಷ್ಯ. ಆ ಕೊಲ್ಲೋದನ್ನ ಹುಲಿ ನೋಡ್ಬಿಡ್ತು. ನೋಡಿ ಅವನನ್ನ ಬೆನಕು ಓಡ್ದ 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 ಓಡ್ದ. ಮುಂದೆ ಆ ಕೆಟ್ಟ ಮನುಷ್ಯ ಓಡ್ತಾನೆ, ಹಿಂದೆ ಹುಲಿ ಓಡ್ತಾ ಇದೆ. ಓಡ್ದ ಓಡ್ದ ಓಡ್ದ. ಏನ್ ಮಾಡ್ದಪ್ಪ? ಮುಂದ್ ಬಂದ ಒಂದು ಹಾಡು ಬಾವಿ, ಅದ್ರ ಮೇಲೆ ಒಂದು ಮರ, ಒಂದು ಕೊಂಬೆ ಚಾಚ್ಕೊಂಡಿತ್ತು. ಅಲ್ಲಿ ಒಂದು ಬೀಳ್ ತರ ಒಂದೇನೋ ಇಳಿಬಿದ್ದಿತ್ತು. ಇವನೇನ್ ಮಾಡ್ದ? ಒಂದು ಹಾಡು ಬಾವಿ ಇದೆ, ಒಂದೇನೋ ಬೀಳ್ ತರ ಇಳಿಬಿದ್ದಿದೆ, ಆ ಬೀಳ್ ಇಟ್ಕೊಂಡು ನಾನು ಬಾವಿ ಇಳಿದ್ಬಿಟ್ರೆ ಹುಲಿಯಿಂದ ತಪ್ಪಿಸ್ಕೋಬಹುದು ಅಂತ. ಏನ್ ಮಾಡ್ದ? ಓಡ್ ಬಂದು ಏನ್ ಮಾಡ್ದ? ಜಿಗಿದ್ಬಿಟ್ಟು ಆ ಹಿಡ್ಕೊಂಬಿಟ್ಟ. ಹಿಡ್ಕೊಂಡ್ರೆ ಅದು ಬೀಳಲ್ಲ ಹಾವು. ಆಯ್ತಾ? ಆ ಹಿಡಿದ ಭಾರಕ್ಕೆ ಏನ್ ಮಾಡುದು? ಆ ಕೆಟ್ಟ ಮನುಷ್ಯನ ಬಾವಿ ಬಿದ್ದ, ಹಾವನ್ ಬಾವಿ ಬಿತ್ತು. ಆ ಟೊಂಗೆ ಮೇಲೆ ಒಂದು ಕೋತಿ ಕೂತಿತ್ತು. ಆ ಟೊಂಗೆ ಜಾರಿದ್ದಕ್ಕೆ ಏನ್ ಮಾಡುದು? ಆ ಕೋತಿ ಏನ್ ಮಾಡ್ಬಿಡ್ತು? ಬೇಕು. ಮೂರು ಜನ ಬಾವಿ ಬಿದ್ದ್ಬಿಟ್ರು. ಬಿದ್ದು ಈಜ್ಬಿಟ್ಟು ಒಬ್ಬ ಆದಡ ಒಬ್ಬ ಆದಡ ಒಬ್ಬ ಆದಡ. ಯಾರಿದ್ದಾರೆ ಬಾವಿಲಿ? ಹಾವುದೇ, ಕೆಟ್ಟ ಮನುಷ್ಯ ಇದೆ, ಕೋತಿ ಇದೆ. ಆಮೇಲೆ ಹುಲಿನ ಕೋರ್ಸ ಬಂತಲ್ಲ, ಅದು ಜಂಪ್ ಮಾಡಿ ಅದು ಏನ್ ಮಾಡ್ಬಿಡ್ತು? ಬಾವಿ ಬೇಕು. ಯಾರ್ಯಾರು ಈಗ? ಹುಲಿ, ಆಮೇಲೆ ಕೆಟ್ಟ ಮನುಷ್ಯ, ಹಾವು, ಕೋತಿ. ನಾಲ್ಕು ಜನ ನಾಲ್ಕು ಕಡೆ ತಿಂದ. ಆಮೇಲೆ ಯಾತ್ರಿಕ ಬಂದಲ್ಲ, ಇವ ಏನ್ ಮಾಡಿದ್ ಏನ್ ಗೊತ್ತಿ ಪಾಪ, ಬಾಯಾರಿಕಾದಂಗಾಯ್ತು, ಬಾವಿ ಕಾಣ್ತು. ಆದರೆ ನೀರ್ ಎತ್ತಾಣ ಅಂದ್ಬಿಟ್ಟು ಏನ್ ಮಾಡ್ದ? ಬಿಂದಿಗೆ ಕಟ್ಟಿ ಬಿಟ್ಟ. ಬಿಟ್ರೆ ಹಿಂಗ್ ಎಳೆ ಹೋಗ್ತಾನೆ, ಭಾರ ಭಾರ ಭಾರ. ಬಂದು ನೋಡ್ದ, ಆ ಬಿಂದಿಗೆ ಮೇಲೆ ಹುಲಿ ಕೂತ್ಕೊಂಡಿದ್ದೆ. ಅಯ್ಯಪ್ಪ ಅಂದ ಹುಲಿ, ಹೇಳ್ತು, ಏ ಮರಯ್ಯ, ನಿನ್ ಕೊಲ್ಲಲ್ಲ, ನಾನು ನಿನ್ ಕೊಲ್ಲಲ್ಲ, ದಯವಿಟ್ಟು ನೀನ್ ಬಿಡ್ಬೇಡ, ನನ್ನ ಕಾಪಾಡು, ನನ್ನ ಕಾಪಾಡು. ಎಲ್ಲ ಮರಯ್ಯ, ಏ ನನ್ ಕಾಪಾಡಪ್ಪ. ಪಾಪ ಪುಣ್ಯವಂತ, ಪುಣ್ಯದ ಯಾತ್ರೆ ಹೊರಟಿದ್ದ. ಇವೇನ್ ಮಾಡ್ದ? ಏನೋ ಜೀವ ಇವತ್ತು ಸಾಯ್ತದೆ, ನಾಳೆ ಸಾಯ್ತದೆ, ಇವತ್ತು ಸಾಯ್ತದೆ, ಏನೋ ಹುಲಿ ಎಷ್ಟು ಬೇಡ್ಕೊಳ್ತದೆ, ಕಾಪಾಡ್ಬಿಡೋಣ, ಪುಣ್ಯದ ಕೆಲಸ ಕಾಪಾಡೋಣ ಅಂದ್ಬಿಟ್ಟು ಹೇಳದೇ ಮಾಡ್ದ. ಹುಲಿ ಹೊರಕ್ಕಂತು ಹುಲಿ ಹೇಳ್ತು, ನೋಡಪ್ಪ ಅಲ್ಲಿ ಇನ್ನು ಮೂರು ಜನ ಇದ್ದಾರೆ. ಯಾರಿದ್ದಾರೆ? ಅಲ್ಲಿ ಕೆಟ್ಟ ಮನುಷ್ಯ ಇದ್ದಾನೆ, ಕೋತಿ ಇದೆ, ಹಾವಿದೆ. ಆ ಹಾವನ್ನ ತೆಗಿ, ಕೋತಿಯನ್ನ ತೆಗಿ, ಆದ್ರೆ ಮನುಷ್ಯನನ್ನ ತೆಗಿಬೇಡ, ಮಹಾ ನೀಚವನ್ನು ತೆಗಿಬೇಡ. ಆಮೇಲೆ ನೀ ಏನಾದ್ರು ಕಷ್ಟ ಬಂದ್ರೆ ಹುಲಿದಾಯ 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 ಅಂತ ಕೂಗಪ್ಪ, ನಾನ್ ಬಂದಿನಿ, ಏನ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು. ಮತ್ ಬಿಟ್ಟ ಕೋತಿ ಕೂತ್ಕೋತು. ಮತ್ ಹೇಳದ್ ಮೇಲೆ ಆ ಕೋತಿನ ಹೇಳಿತು, ನೋಡಪ್ಪ ಇನ್ನಿಬ್ಬರಿದ್ದಾರೆ, ಯಾರಿದ್ದಾರೆ? ಹಾವು ಮತ್ತು ಮನುಷ್ಯ. ಹಾವನ್ನ ತೆಗಿ, ಮನುಷ್ಯನ ತೆಗಿ, ಕಾಪಾಡ್ಬೇಡ ಕೆಟ್ಟ ಮನುಷ್ಯ. ಕೋತಿನ ಹೇಳ್ತು, ನಿನಗೆ ಕಷ್ಟ ಆದಾಗ ಕೋತಿರಾಯ 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 ಅಂತ ನನ್ನ ನೆನೆಸೋ, ನಾನು ಬಂದು ಏನ್ ಮಾಡ್ತೀನಿ, ನಿನಗೆ ಸಹಾಯ ಮಾಡ್ತೀನಿ.
ಆಮೇಲೆ ಮತ್ತೆ ಬಿಂದಿಗೆ ಬಿಟ್ಟ, ಈ ಸರಿ ಯಾವ್ದು ಕೂತದ್ದು? ಹಾವು ಕೂತ್ಕೋತು. ಹಾವು ತೆಗೆದ, ಅವನು ಹೇಳ್ತು ಆ ಮನುಷ್ಯ ನೀಚ ಮನುಷ್ಯ ಇದನಪ್ಪ, ಆ ಮನುಷ್ಯ ತೆಗಿಬೇಡ, ನೀನ್ ಕೊಡು, ನೀನ್ ಹೋಗು, ಏನಾದ್ರೂ ನಿನಗೆ ಕಷ್ಟ ಬಂದ್ರೆ ನಾಗರಾಜ 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 ಅಂತ ನೆನೆಸು, ನಾನು ಸಹಾಯ ಮಾಡ್ತೀನಿ. ಮತ್ತೆ ನೀರು ಕುಡಿದ ಬಿಂದಿಗೆ ಬಿಟ್ಟ, ಆ ಮನುಷ್ಯ ಕೂತ್ಕೊಂಡ ಕೂತ್ಕೊಂಡೆ, ಮರ ಬಿಟ್ಬಿಡ್ತೀನಿ ನಿನಗೆ, ಇಲ್ಲ ಬಿಡ್ಬೇಡ ನೋಡು, ಆ ಕಾಡು ಪ್ರಾಣಿಗಳನ್ನೆಲ್ಲ ತೆಗೆದಿದ್ಯಾ, ನಾನು ನೀನು ಒಂದೇ ಕುಲ, ನಾನು ಮನುಷ್ಯ ನೀನು ಮನುಷ್ಯ, ಇಲ್ಲಪ್ಪ ನನಗಿಲ್ಲ, ಅವರೇ ಮೋಸ ಮಾಡಿದ್ರು ನನಗೆ, ನನ್ನ ಬಚಾವ್ ಮಾಡು ನೀನು, ನನ್ನ ಉಳಿಸು, ನೀನು ಉಪಕಾರ ಮಾಡ್ತೀನಿ ಅಂತ. ಕಾಡು ಪ್ರಾಣಿಗಳನ್ನೇ ಏನು ಜೀವ ಉಳಿಸಿದ್ದೀನಿ, ನಮ್ಗೆ ಮನುಷ್ಯ ಅವನು, ಅವನೇ ಮಾಡ್ತಾನೆ, ಅವನು ಉಳಿಸ್ಬಿಟ್ರಾಯ್ತು. ಅವನು ತೆಗೆದ ಮೇಲೆ ಅವನು ನೋಡಪ್ಪ ಕಷ್ಟ ಬಂದಾಗ ನೀನು ಸಹಾಯ ಮಾಡ್ತೀನಿ ಅಂತ ಹೇಳಿ ಹೋದ. ಈ ಯಾತ್ರೆಗೆ ಮಡದ ನೀರು ಹೇಳ್ಕೊಂಡ, ನೀರು ಹೇಳ್ಕೊಂಡು ಕುಡ್ಕೊಂಡು ಮತ್ತೆ ಸುಮ್ಮನೆ ಕಾಡಲ್ಲಿ ಹೊರಟ. ಇದಕ್ಕಿಂದಾಗೆ ನಾಲ್ಕು ಜನ ಕಳ್ದಿದ್ರು ಅವರು. ಅವ್ರು ಯಾವುದೋ ದೇವಸ್ಥಾನೋ ಅಥವಾ ದೊಡ್ಡ ಶ್ರೀಮಂತರನ್ನು ದೋಚಿ ಬೆಳ್ಳಿ ಬಂಗಾರ ಚೀಲ ಚೀಲಗಳಲ್ಲಿ ತುಂಬಿದ್ರು ಅವರು. ಚೀಲ ಹೊತ್ಕೊಂಡು ಬರುವಾಗ ಕಾಡಲ್ಲಿ ಆಕಸ್ಮಿಕವಾಗಿ ಇವನು ಅವ್ರು ಎದುರಾಗ್ಬಿಟ್ರು. ಅವ್ರಿಗೆ ತೆಗೊಂಡ್ಬಿಟ್ರು, ಓ ಕಳ್ರು, ಓ ಇವ್ನು ನೋಡ್ದ, ಇವ್ನು ಹೇಳ್ತಾನೆ ನಮ್ಮನ್ನ ಅರೆಸ್ಟ್ ಮಾಡ್ತಾನೆ, ಇವ್ನು ಹೊಡೆದ್ಬಿಡ ಅಂದ್ಬಿಟ್ಟು ಏನ್ ಮಾಡುದು? ನಾಲ್ಕು ದಿನ ಸೇರಿ ಇವ್ನು ಹೊಡೆಯ ಸ್ಟಾರ್ಟ್ ಮಾಡ್ಬಿಟ್ರು. ಯಾರನ್ನ? ಯಾತ್ರಿಕನ್ನ ಹೊಡೆಯೋದು ಶುರು ಮಾಡ್ಬಿಟ್ರು. ಹೊಡೆಯ ಶುರು ಮಾಡಿದ ತಕ್ಷಣ ಏನ್ ಮಾಡುದು? ನಾಲ್ಕು ಜನ ಹೊಡಿತಾರೆ, ಹೇಗಪ್ಪ ಇವ್ನು ಹುಲಿ ಹೇಳ್ತಾನೆ ನೆನಪಾಯ್ತಲ್ಲ, ಇವನು ಹುಲಿರಾಯ 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 ಅಂತ ಕೂಗೋಕ್ ಶುರು ಮಾಡ್ದ. ಹುಲಿ ಧ್ವನಿ ಕೇಳ್ತಲ್ಲ, ಓಹೋ ನಂಗೆ ಕಾಪಾಡೋದನ್ನ ಅಪಾಯದಲ್ಲಿದೆ ಅಂದ್ಬಿಟ್ಟು ಹುಲಿ ಓಡ್ಕೊಂಡು ಬಂದು ನೋಡ್ತದೆ, ನಾಲ್ಕು ಜನ ಹೊಡಿತಾ ಇದಾರೆ. ಹುಲಿ ಅವ್ರನ್ನ ಅಟ್ಯಾಕ್ ಮಾಡಿ ನಾಲ್ಕು ಜನರನ್ನ ಕೊಂದ, ನಾಲ್ಕು ಜನರು ಕೊಂದ್ಬಿಡ್ತು. ನೋಡಪ್ಪ ನಾಲ್ಕು ಜನರು ಕೊಂದಿದ್ದೀನಿ, ನೀನು ಹೋಗು, ಆಯ್ತು ಇವೆಲ್ಲ ತಗೊಂಡು ಹೋಗ್ಬೋದು. ಆಮೇಲೆ ಇವನು ಹೇಳಿದ, ಏ ಮರ ನೀನು ನನ್ನ ಜೊಪ ನೀ ತಗೊಂಡು, ನಾನೇ ಮಾಡಲಿ ಕಾಡು ಪ್ರಾಣಿ, ನಾನು ಬೆಳ್ಳಿ ಬಂಗಾರ ಮಹೇಶ್ವರಿ ಮಾತ್ರ ನಮಗೇನು ಬೇಡವು, ನಾವು ಊಟ ಮಾಡ್ಕೊಂಡು ಆರಾಮಿರ್ತೀವಿ, ನಿನಗೆ ಬೇಕು ನೀ ತಗೊಂಡು ಹೋಗಪ್ಪ. ಇವನು ಏನು ಮಾಡ್ದ, ಬಂಗಾರ ಎಲ್ಲ ಚೀಲ ಬ್ಯಾಗ್ ಹಾಕೊಂಡು ಮುಂದೆ ಬಂದ. ಇವನಿಗೆ ಹಸಿವಾಗ ಹಸಿವಾದ್ರೆ ಬೆಳ್ಳಿ ಬಂಗಾರ ಚೀಲ ತಿನ್ನಕ್ಕಾಗುತ್ತೆ ಬೆಳ್ಳಿ ಬಂಗಾರ. ಹಸಿವಾಗಿ ಏನು ಮಾಡ್ದಪ್ಪ, ಮೂಲ ಹಣ್ಣುಗಳು ಮರದ ಮೇಲೆ ಹಣ್ಣುಗಳಿತ್ತು. ಕೋತಿ ನೆನಪಾಯ್ತು, ಕೋತಿರಾಯ 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 ಅಂತ ಕೋತಿ ಬಂತು. ಏನಪ್ಪ ಇಲ್ಲ ನನಗೆ ಹಸಿವಾಗಿದೆ, ಒಂದು ಈ ಕಾಡಲ್ಲಿ ಊರು ದಾರಿ ನನಗೆ ತಿಳಿತಾ ಇಲ್ಲ. ಕೋತಿ ಮಾಡ್ಬಿಡ್ತು ಪಟ ಪಟ ನಾಲ್ಕು ಕಣ್ಣದಾಗಿ, ಈ ಹಣ್ಣು ತಿಂತ ಇಲ್ಲ ನೀನು, ನಾನು ಮೇಲೆತ್ತಿ ದಾರಿ ನೋಡ್ತೀನಿ. ಕೋತಿ ಹಣ್ಣು ಹರಿದಾಕ್ಬಿಟ್ಟು ಮೇಲೆ ಮರತುದಿಗೆ ಹತ್ತಿ ದಾರಿ ನೋಡ್ತು. ನೋಡಿ ಹೇಳ್ತಿ ನೋಡು, ಹಿಂಗೋ ಹಿಂಗೋ ಬಲಕ್ಕೆ ಹೋಗ್ತೀರಿ, ಹಿಂಗೆ ಮುಂದೆ ಹೋಗೋ, ಈ ಕಾಡು ದಾಟುತ್ತೆ, ನಿನಗೊಂದು ಊರು ಸಿಗುತ್ತೆ, ಮತ್ತೆ ಕಷ್ಟ ಬಂದರೆ ನನ್ನನ್ನು ನೆನೆಸು ಅಂತ ಹೇಳಿ ಕೋತಿ ಹೋಯ್. ಇವನು ಕೋತಿ ಹೇಳಿ ದಾರಿಯಲ್ಲಿ ಹೋದ, ಹೊತ್ತು ಮುಳಿದು ಊರಲ್ಲಿ ಆಕಸ್ಮಿಕವಾಗಿ ಅವನು ಸಿಕ್ಬಿಟ್ಟ. ಯಾರೋ ಕೆಟ್ಟ ಮನುಷ್ಯ ಆ ಊರವನು ಅವನು ಸಿಕ್ಬಿಟ್ಟ. ಅವನು ಹೇ ನೀನು ಇಲ್ಲಿ ಹಿಂಗಪ್ಪ ಬಂದೆ, ಅದೇನು ಚೀಲದ್ದು ಎಲ್ಲ ಹೇಳ್ದ, ಹುಲಿ ರಕ್ಷಣೆ ಮಾಡ್ತು, ಕಳ್ಳರು ಕರ್ಕೊಂಡ್ಬಿಟ್ಟಿದ್ರು ನನಗೆ ಸಿಕ್ತು. ಏ ಮರಯ್ಯ ಈ ಊರು ಭಾಳ ಕೆಟ್ಟ ಊರು, ಹಂಗೆಲ್ಲ ಹೋಗ್ಬೇಡ ನೀನು, ಇವತ್ತು ನಮ್ಮ ಮನೇಲಿ ಇರು, ನಾಳೆ ಬೆಳಗ್ಗೆ ನೀನು ಹೋಗಿ ಅಂತಂದೆ. ಸರಿಯಪ್ಪ ಅವನು ಒಳ್ಳೆ ಊಟ ಮಾಡೋಕ್ಕಿಂತ ಇವ್ ಮಲ್ಕೊಂಬಿಟ್ಟ. ಅವನು ಆ ಬಂಗಾರದಲ್ಲಿ ಮುಕ್ಕಾಲು ಪಾಲು ತಕ್ಕಂಡ. ಯಾರೋ ಅನೀಚ ಮನುಷ್ಯ ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ಟು ರಾಜನ ದೂತರು ಇರ್ತಲ್ಲ, ಅವ್ರು ಪತ್ತೆದಾರಿ ಇವ್ರದ್ದು ಪೊಲೀಸ್ ಅಂತ ಇರುತ್ತಲ್ಲ, ಅಲ್ಲಿ ಊಟ ಇಲ್ಲ, ನಮ್ಮ ಮನೆಯಲ್ಲಿ ಒಬ್ಬ ಕಳ್ಳ ಬಂದಿದ್ದಾನೆ, ಅವನು ಯಾರದೋ ಬಂಗಾರ ಕತ್ಕೊಂಬಂದಿದ್ದಾನೆ, ಅವನು ನಾನು ಸಮಾಧಾನ ಮಾಡಿ ನಮ್ಮ ಮನೆ ಮಲಗಿಸಿದ್ದೀನಿ, ನೀವು ಬಂದು ಅರೆಸ್ಟ್ ಮಾಡಿ. ರಾಜದೂತರು ಬಂದರು, ಇಟ್ಕೊಂಡೋಗ್ರು, ಹಿಡ್ಕೊಂಡು ಹೋದ್ರು ಆ ಬಂಗಾರ ಸಮೇತ ಮುಕ್ಕಾಲ್ಬಾಗ ತಕೊಂಡಿದ್ದ, ಕಾಲ್ಬಾಗ ಬಂಗಾರ ಬೇರೆ ಇತ್ತಲ್ಲ, ತಗೊಂಡು ರಾಜನ ಬಂದು ಇಳಿಸಿದ್ರು. ಇವನು ಹೇಳ್ದ, ಇಲ್ಲ ನಾನು ಹಿಂಗಾಯ್ತು ಹುಲಿ ರಕ್ಷಣೆ ಮಾಡ್ತು ಅಂತ. ಎಲ್ಲರೂ ಬರ್ಲಾಕರು, ಈ ಹುಲಿ ಎಲ್ಲ ರಕ್ಷಣೆ ಮಾಡುತ್ತ ಮನುಷ್ಯರನ್ನ, ಹಂಗೆ ಜೈಲಿಗೆ ಹಾಕ್ಬಿಟ್ಟು ಇವ್ನು ಜೈಲಿಗೆ ಹಾಕ್ಬಿಟ್ಟು. ಏನು ಮಾಡೋದು ಇವನು ನೀಚ ಆರಾಮಿದ್ದಾನೆ, ಇವನು ಇವನು ಎತ್ತರ ಹೋಗ್ಬಿಟ್ಟು ಜೈಲಿಗೆ ಕೂತ್ಕೊಂಡ. ಏನು ಮಾಡೋದಪ್ಪ ಅವನಿಗೆ ಹಾವಿ ನೆನಪಾಯ್ತು, ಅವನೇ ಹಾವು ಕಷ್ಟ ಬಂದು ನೆನೆಸು ಅಂದಿತ್ತಲ್ಲ. ಏನು ಮಾಡ್ದ ಜೈಲಿಗೆ ಕೂತ್ರು, ನಾಗರಾಜ 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 ನಾಗರಾಜ. ಆಮೇಲೆ ಏನು ಮಾಡ್ದ, ಹಾವು ಹೊರದಾಕೊಂಡು ಹರಿದ ಹರಿದಾಕೊಂಡು ಜೈಲೊಳಗೆ ಬಂತು. ಬಂದ್ಬಿಟ್ಟು ಕೇಳ್ತು, ಏನಪ್ಪ ನಿಮ್ಮ ಸ್ಥಿತಿ, ಏನಪ್ಪ ನಿಮ್ಮ ಸ್ಥಿತಿ ಹಿಂಗಾಗಿ. ಇವನ್ನೆಲ್ಲ ಕತೆ ಹೇಳ್ದ, ಹಿಂಗಪ್ಪ ನೋಡಿ ನೀವು ಹೇಳ್ದಂಗೆ ಕೇಳಿಲ್ಲ ನಾನು, ಆ ನೀಚ ಮನುಷ್ಯನ ಏನು ಮಾಡ್ಬಿಟ್ಟೆ ನಾನು ಉಳಿಸ್ಬಿಟ್ಟೆ, ಅವನಿಂದ ಹಿಂಗಾಯ್ತು, ನನ್ನ ಬಂಗಾರ ಎಲ್ಲ ತಗೊಂಡ್ಬಿಟ್ಟು ನಾನೇ ಕಳ್ಳ ಅಂದ್ಬಿಟ್ಟು ಜೈಲಿ ಹಾಕ್ಸ್ಬಿಟ್ಟಿದ್ದಾನೆ. ಹಾವು ಹೇಳ್ತು, ಚಿಂತೆ ಮಾಡ್ಬೇಡ, ನಾನು ಈಗ ರಾಜನ ಮನೆಗೆ ಹೋಗ್ತೀನಿ, ರಾಜನ ಮಗಳಿದ್ದಾಳೆ, ಆ ರಾಜನ ಮಗಳಿಗೆ ಕಚ್ಚುತ್ತೇನೆ, ಅವಳು ವಿಷ ಏರುತ್ತೆ ಆದರೆ ಸಾಯಲ್ಲ, ಆದರೆ ಬದುಕಲ್ಲ, ಅಂಥ ಸ್ಥಿತಿಯಲ್ಲಿ ಹುಡುಗಿ ನರಳುತ್ತೆ, ಯಾವ ವೈದ್ಯ ಬಂದರೂ ಗುಣ ಮಾಡೋಕ್ಕಾಗೋದಿಲ್ಲ,
ನೀನೊಂದು ಮಾತು ಹೇಳೋ, ನನಗೆ ಯಾವ ಹಾವು ಕಚ್ಚಿರುತ್ತೆ ಅದೇ ಹಾವನ್ನು ವಾಪಸ್ ಕರೆಸಿ ವಿಷ ಆ ಹಾವನ್ನು ತೆಗೆಯುವಂಥ ತಂತ್ರ ನನಗೆ ಗೊತ್ತಿದೆ ಅಂತ ಹೇಳು ಆಯ್ತಾ. ಆಮೇಲೆ ಅವರು ನಿನಗೆ ಹಾಗೆ ಮಾಡಪ್ಪ ಅಂತಾರೆ, ನೀನು ನೆನೆಸು ಮತ್ತೆ ನಾವು ಬಂದ ಕೆಲಸ ಮಾಡ್ತೀನಿ. ಆಮೇಲೆ ಹೋಗಿದ್ದು ಹಾವು ರಾಜನ ಮಗಳು ಕಚ್ಚಿಬಿಡುತ್ತೆ, ಅದು ಒದ್ದಾಡ ಶುರುವಾಗುತ್ತೆ. ಆ ವೈದ್ಯರು ಬರ್ತಾರೆ, ಈ ವೈದ್ಯರು ಬರ್ತಾರೆ, ಆ ವೈದ್ಯರು ಬಂದರೂ ಆ ಮಗಳಿಗೆ ಗುಣ ಆಗೋದಿಲ್ಲ. ಇವನೇ ಹೇಳ್ತಾನೆ, ಇಲ್ಲಿಲ್ಲ ಇಲ್ಲಿ ಆ ಜೈಲರ್ಸ್ ಮಾತಾಡ್ತಿತ್ತಲ್ಲ ರಾಜನ ಮಗಳು ಹಾವು, ರಾಜನ ಮಗಳು ಹಾವು ಶುದ್ಧಿ ಆಗದೆ ಇರುತ್ತಾ, ಹಾವು ಕಚ್ಚಿದ್ದೀನಿ ಹಂಗಂತೀನಿ. ಇವನು ಹೇಳ್ತಾನೆ, ಇಲ್ಲ ನನಗೆ ಗೊತ್ತು, ನನಗೆ ವಿದ್ಯೆ ಗೊತ್ತು, ಯಾವ ಹಾವು ಕಚ್ಚಿದೆ ಅದೇ ಹಾವು ಕರೆಸಿ ವಿಷ ವಾಪಸ್ ಕರೆಸಿ ವಿದ್ಯೆ ಗೊತ್ತು ಅಂತ. ಇವನು ಮೊದಲು ಯಾರು ಕೇಳಲ್ಲ, ಯಾವಾಗ ಯಾರಿಂದ ಗುಣ ಆಗೋದಿಲ್ಲ. ಜೈಲರ್ ಹೋಗಿ ಹೇಳ್ತಾನೆ ರಾಜನಿಗೆ, ಮಹಾರಾಜರೇ ನಮ್ಮಲ್ಲಿ ಇದೆಲ್ಲ ಅರೆಸ್ಟ್ ಮಾಡಿ ಹಾಕಿದೀವಲ್ಲ, ಅವನು ಹಿಂಗಂತಾನೆ, ಕರ್ಕೊಂಬನಿಪ್ಪ ನೋಡೋಣ. ಏನಿ ಹ್ಞೂ ಮಹಾರಾಜ ತೆಗೆಸ್ತೀನಿ, ಆದರೆ ಒಂದು ಷರತ್ತು. ಏನು ಷರತ್ತು ಅಂದರೆ ಆ ಹಾವನ್ನು ನಾನು ವಾಪಸ್ ಕರಿತೇನೆ, ಆ ಹಾವು ಬಂದರೆ ಯಾರೋ ಹೊಡಿಬಾರ್ದು, ಹಾವು ಬಂದರೆ ಯಾರೋ ಹೊಡಿಬಾರ್ದು. ಹೋಗ್ತಾರೆ, ಹೋಗ್ತಾರೆ ನೋಡಿ ಅಂಗಳದಲ್ಲಿ ನಿಮ್ಮ ಮಗುವನ್ನು ಮಲಗಿಸ್ಬಿಡಿ, ಅಂಗಳದಲ್ಲಿ ಮಗಳನ್ನು ಮಲಗಿಸ್ತಾರೆ, ಮಲಗಿಸ್ತಾರೆ. ಆಮೇಲೆ ಇವನು ಎಲ್ಲ ಜನ ಸುತ್ತ ನಿಲ್ತಾರೆ, ಏನು ಮಾಡ್ತಾನೆ, ನಾಗರಾಜ 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 ಕರಿತಾನೆ. ಹಾವು ಹರ್ಕೊಂಡು ಬರ್ತದೆ, ಬರ್ಕೊಂಡು ಎಲ್ಲಿ ಕಚ್ಚಿತ್ತು ಅಲ್ಲಿ ಮತ್ತೆ ಕಚ್ಚಿ ಏನು ಮಾಡ್ತದೆ ವಿಷವನ್ನೆಲ್ಲ ಏರ್ಕೊಂಡು ಅದು ವಾಪಸ್ ಹೋಗ್ಬಿಡುತ್ತೆ. ರಾಜನ ಮಗಳು ಎದ್ದು ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡಾಗ ರಾಜನಿಗೆ ಕನ್ಫರ್ಮ್ ಆಗುತ್ತೆ, ಓಹೋ ಇವನು ಪ್ರಾಣಿಗಳ ಸಂಪರ್ಕ, ಇವನಿಗೆ ಪ್ರಾಣಿ ಭಾಷೆ ಪ್ರಾಣಿ ಸ್ನೇಹ ಇದೆ ಇವನಿಗೆ ಅಂತ. ಏನಪ್ಪ ಎಲ್ಲ ಕತೆ ಹೇಳ್ತಾ ನಂಬ್ತಾನೆ ರಾಜ, ನಂಬಿಟ್ಟು ಆ ನೀಚ ಇದ್ದಲ್ಲ ಆ ನೀಚ ಮನುಷ್ಯನ ಕರ್ಕೊಂಬಂದು ಅವನನ್ನು ಜೈಲಿಗೆ ಹಾಕ್ಸಿ. ಆಮೇಲೆ ಈ ರಾಜನಿಗೆ ಗಂಡು ಮಕ್ಕಳಿರಲ್ಲ, ಎರಡು ಒಂದೇ ಹೆಣ್ಮಗಳು ಇರ್ತದೆ. ಆಮೇಲೆ ರಾಜ ಹೇಳ್ತಾನೆ, ನೋಡಪ್ಪ ನಿನ್ನ ಮಗಳು ಜೀವನ ಉಳಿಸಿದ್ಯಾ, ನನಗೆ ಗಂಡು ಮಕ್ಕಳಿಲ್ಲ, ಈಗ ನೀನು ಒಪ್ಪೋದಾದ್ರೆ ನಿನ್ನ ನಾನು ಅಡೇನು ಮಾಡ್ಕೋತೀನಿ, ಈ ದೇಶದ ರಾಜನನ್ನಾಗಿ ನಾನು ಏನು ಮಾಡ್ತೀನಿ ನಿನ್ನ ಆಡ್ತೀನಿ. ಎಲ್ಲರೂ ಆಗಲಿ 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 ಅಂತಾರೆ. ಅವನಿಗೆ ಅದೇ ಮಗಳನ್ನ ಆ ಯಾತ್ರಿಕರು ಕೊಟ್ಟು ಏನು ಮಾಡ್ತಾರೆ, ಮದುವೆ ಮಾಡ್ತಾರೆ. ಆ ಯಾತ್ರಿಗೆ ಏನಾಗ್ತಾನೆ, ಆ ದೇಶದ ರಾಜ ಆಗ್ತಾನೆ. ರಾಜ ಆದಮೇಲೆ ಮನುಷ್ಯರ ಸಹಾಯ ಇಲ್ಲದೆ ರಾಜ್ಯವನ್ನು ಸುಭಿಕ್ಷವಾಗಿ ಸುರಕ್ಷಿತವಾಗಿ ಇಟ್ಟಿರ್ತಾನೆ. ಅವನು ಹೇಗಿಟ್ಟಿರ್ಬಹುದು ಮುಂದಿನ ಕತೆ ನೀವು ಹೇಳ್ಬೇಕು, ಹೇಗೆ ಮಾಡ್ತಾನೆ, ಹೇಗೆ ಹೇಗೆ ಸಹಾಯ ಮಾಡುದು ಪ್ರಾಣಿ. ಒಂದು 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 ಮಾಡ್ತಾರೆ, ಅದೇ ಮಾಡ್ತಾರೆ. ವೆರಿ ಗುಡ್. ವೈದ್ಯ ಆಮೇಲೆ ಹೇಳಿ, ಪರಿಸರ ಹೇಳ್ಕೊಂಡು ಆಮೇಲೆ ಹುಷಾರ್ವಾ ಗಾಡ್ ಅದೇ ಕೆಲಸ ಮಾಡ್ತಾನೆ. ಅವನು ಮತ್ತೇನು ಮಾಡ್ತಾನೆ, ರಾಜ ಆದ್ಮೇಲೆ ಒಂದ್ಸರಿ ಕಾಡಲ್ಲಿ ಒಬ್ಬನೇ ಕೂತು ಎಲ್ಲರ ನೆನೆಸ್ತಾನೆ. ಹುಲಿ ಬರ್ತದೆ, ಹಾವು ಬರ್ತದೆ, ಕೋತಿ ಬರ್ತದೆ, ನೋಡಿ ನಿಮ್ಮ ದೈಹದಿಂದ ನಾನು ರಾಜ ಆಗಿದ್ದೇನೆ, ನನ್ನ ರಾಜ್ಯ ಸುಭಿಕ್ಷವಾಗಬೇಕು ಸುರಕ್ಷಿತವಾಗಿರ್ಬೇಕು, ನೀವು ಸಹಾಯ ಮಾಡಬೇಕು. ಏನು ಮಾಡ್ಬೇಕು ಹೇಳು ಅಂತ ಹುಲಿ ಹೇಳ್ತಾನೆ. ನಿನ್ನ ಫ್ರೆಂಡ್ಸ್ ಎಲ್ಲ ಹೇಳು ಅಂತ, ಕಾಡಲ್ಲೆಲ್ಲ ಹುಲಿಗಳಿರ್ತಾವಲ್ಲ ಎಲ್ಲ ಫ್ರೆಂಡ್ಸ್ ಹೇಳ್ಬಿಡು, ಯಾರಾದ್ರೂ ಕಳ್ಳಕ್ಕಾಕರು ಏನು ಮರ ಕಡಿಯೋರು ಕಾಡುಗಳರು ಯಾರಿದ್ರೆ ಅಂತವ್ರು ಅಲ್ಲೇ ಏನು ಮಾಡಿ ನೀವು ಸಾಯಿಸ್ಬಿಡಿ. ಹಾವು ಹೇಳ್ತಾನೆ, ನಿನ್ನ ಫ್ರೆಂಡ್ಸ್ ಎಲ್ಲ ತನ್ನ ಊರಲ್ಲಿ ಬಿಟ್ಬಿಡು ಅವನು. ಯಾರ್ಯಾರು ಯಾರ್ಯಾರು ಕೆಟ್ಟದ್ದು ಮಾಡ್ತಾರೆ ಜಗತ್ತಲ್ಲಿ, ಯಾರ್ಯಾರು ಕೆಟ್ಟದ್ದೆಲ್ಲ ಮಾಡ್ತಾರೆ ಆ ಕೆಟ್ಟವ್ರನ್ನ ಏನು ಮಾಡು ನೀನು ಕಚ್ಚಿ ಕೊಲ ಕೇಳ್ಬಿಡು. ಕೋತಿಗೆ ಹೇಳ್ತಾನೆ, ಪತ್ತೆದಾರಿ ಹೇಳ್ತಾನೆ, ಇಂಟೆಲಿಜೆನ್ಸ್ ಅಂತಾರಲ್ಲ, ಹೋಗಿ ನೀ ಯಾರ್ದಾರ ಮನೆ ಕಿಟಕಿಯಲ್ಲಿ ಕೂತ್ಕೋ, ಮಳೆಗೆ ಕೂತ್ಕೋ, ಯಾರ್ಯಾರು ಗುಟ್ಟಿನ ವಿಷಯ ಮಾತಾಡ್ತಾರೆ ತಂದು ನನಗೆ ಹೇಳು. ಆಮೇಲೆ ಅವನು ರಾಜ್ಯದಲ್ಲಿ ಶುರು ಆಗುತ್ತೆ. ಆಮೇಲೆ ಎಲ್ಲ ಕಳ್ಳತನ ಆದರೆ ಕಳ್ಳಲ್ಲೇ ಸತ್ತಿರ್ತಾರೆ, ಯಾರು ದರೋಡೆ ಮಾಡಿಬಿಟ್ರೆ ಅವ್ರು ಹೊರಗೆ ಹೋಗೋದಕ್ಕೆ ಹಾವೇನ್ ಮಾಡ್ತಾವೆ ಅಲ್ಲಿ ಕಚ್ಚಿ ಬಂದೇ ಬಿಡ್ತವೆ, ಸುದ್ದಿ ಬಂದ್ಬಿಡ್ತವೆ, ಅಲ್ಲಿ ಕಳ್ಳತನ ಮಾಡಿದಂತೆ ಕಳ್ಳೇ ಸತ್ತಿದಾರಂತೆ, ಅಲ್ಲಿ ಮರ ಕಡಿಯುವಂತೆ ಕಳ್ಳರು ಅಲ್ಲಿ ಅಲ್ಲೇ ಸತ್ತಿದಾರಂತೆ. ಹೌದಾ, ಆಮೇಲೆ ರಾಜ್ಯದ ತರ್ತ ಪರಿಶ್ರಮ ಶುರು ಮಾಡ್ದ, ರಾಜ್ಯದ ದುರಂತ ಏನು ಕೆಟ್ಟ ಯೋಚನೆ ಮಾಡೋರಿಗೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಈ ಬಾಂಬ್ ಇಡೋಣ ಅಂತಾರಲ್ಲ, ಅದು ಕೋತಿ ಬಂದು ಹೇಳ್ಬಿಡು ಇಂಥವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ, ಅವ್ರ ಕರೆಸಿ ಅವ್ನು ನೇಣಿಗೆ ಹಾಕ್ಬಿಡೋಣ, ಅದು ಶಿಕ್ಷೆ ಕೊಟ್ಬಿಡೋಣ. ಹೀಗಾಗಿ ಎಲ್ಲರೂ ಹೆದರ್ಕೊಂಡು ಎಲ್ಲರೂ ಶಿಸ್ತಲ್ಲಿ ಇದ್ರಂತೆ, ಇವನ ರಾಜ್ಯ ಸುಖವಾಗಿತ್ತಂತೆ, ಯಾರ ಸಹಾಯ ಇಲ್ಲದೆ ಮಾನವರ ಸಹಾಯ ಇಲ್ಲದೆ ಇವನು ಸುಭಿಕ್ಷವಾಗಿ ರಾಜ್ಯವನ್ನು ಇವನು ಆಳಿದಂತೆ. ಇನ್ನೊಂದು ಕತೆ ಹೇಳಿದ್ನಲ್ಲ, ಏನು ನೀರಲ್ಲಿ ಹೇಳಿ, ಹೇಳಿದ್ದು ನಿನ್ನೆ ಗುಣ ನೀರಲ್ಲಿ ಹತ್ತಿದೆ ಕಲ್ಲಿದೆ ತಿಕ್ಕಿದೆ ಹೇಳಿದ್ದೀನಿ. ಆ ಕಥೆಯಿಂದ ಏನು ನೀತಿ ಗೊತ್ತಾಗುತ್ತೆ ಹೇಳಿ ನೋಡೋಣ. ಏನು
ಗುಡಿ ಹೋಗ್ತಿರಲ್ವಾ, ಹೇಗೆ ತಿಳಿಯುತ್ತೆ ನಿಮ್ಗೆ? ಕೆಟ್ಟದ್ ಮಾಡೋರ್ಗೆ ಕೆಟ್ಟ, ಇನ್ನು ಒಂದು ಆಮೇಲೆ ಒಳ್ಳೇದಾಗ. ಈಗ ಗುಡಿ ಹೋಗ್ತಿರಲ್ಲ, ಗುಡಿ ಹೋಗ್ತಿರಲ್ವಾ, ದೇವ್ರ ಮಾತ್ರ ಮಾತಾಡ್ತಾನ? ನೀವು ಹಂಗಪ್ಪ ಹಿಂಗಪ್ಪ ಅಂತ ಏನು ಆಯ್ ಆಗ್ಲಿ ಮಕ್ಕಳ ಅಂತ ಹೇಳ್ತಾನ? ಮತ್ತೆ ಯಾಕೆ ಹೋಗ್ತೀವಿ? ಏನ್ ತಪ್ಪಿದ್ಯಾ? ವೆರಿ ಗುಡ್. ಒಂದ್ಸರಿ ಹಾಗಾಗುತ್ತೆ, ಏನೋ ನಾವು ಜೀವನ ತಪ್ಪು ಮಾಡ್ತೇವೆ, ಪಶ್ಚಾತ್ತಾಪ ಮಾಡ್ಕೊಳ್ಳೋದಕ್ಕೆ, ತಪ್ಪ ತಪ್ಪ ಅಂತ ಕ್ಷಮೆ ಕೇಳೋದಕ್ಕೆ, ಆಮೇಲೆ ಮತ್ತೆ ಆ ತಪ್ಪು ಮಾಡೋದಿಲ್ಲ ಅಂತ ನಾವು ದೇವರಲ್ಲಿ ಪ್ರಮಾಣ ಮಾಡೋದಕ್ಕೆ ಹೋಗ್ತೀವಿ. ವೆರಿ ಗುಡ್. ಹಾಗು ಹೋಗ್ಬೇಕು, ಸಮಾಧಾನ ನಿಮ್ಮೊಂದಿಗೆ ಹೋಗ್ತೇವೆ. ಹೌದು, ಅದಕ್ಕೆ ಮಕ್ಕಳ ಗುರು ದೇವರು ಒಂದೇ. ಗುರು ಮಾತಾಡಲೇಬೇಕಂತೇನಿಲ್ಲ. ಆ ಗುರು ಮಾತಾಡಿದ್ನ, ಏನ್ ಪಾಠ ಮಾಡಿದ ಅವನು? ಏನ್ ಪಾಠ ಮಾಡಲಿಲ್ಲ, ಏನ್ ಪಾಠ ಮಾಡಲಿಲ್ಲ. ಆದ್ರೆ ರಾಜ ಅವನ ಮೇಲೆ ಭಾವನೆ ಇಟ್ಟಿದ್ನಲ್ಲ, ಏನೋ ಗುರು ಅನ್ನೋ ಭಾವನೆ ಇಟ್ಟಿದ್ನಲ್ಲ, ಆ ಭಾವನೆ ಏನ್ ಮಾಡ್ತು, ರಾಜನನ್ನ ಕಾಪಾಡಿತು ಅಲ್ವಾ? ಅವನೇನೋ ಒಂದು ಕಾಗೆ ನೋಡಿ ಹೇಳ್ದ, ಆದ್ರೆ ಏನಂತ ರಾಜನಿಗೆ ಜೀವ ಉಳಿಸೋ ಅಂದ್ರೆ ನಂಬಿ ಕರೆದರೆ ಓ ಎನ್ನೇ ಶಿವನು ಅಂತ ಒಂದು ನಂಬಿಕೆ ಇಡ್ಬೇಕು. ಆ ಕಲ್ ಮೂರ್ತಿ ನಾವೇನ್ ಮಾಡುದು, ಕೈ ಮುಗಿದ್ರೆ ದೇವರಾಗುತ್ತೆ, ಕಲ್ಲು ತುಳಿದ್ರೆ ಕಲ್ಲಾಗುತ್ತೆ ಅಲ್ವಾ? ಮೆಟ್ಲಿನ ಆಗ್ತದೆ, ದೇವ್ರ ಮೂರ್ತಿನೂ ಆಗ್ತದೆ. ಹಾಗಾದ್ರೆ ನಾವು ನೋಡೋದು ನಿಮ್ ಸಣ್ಣ ಕತೆ ಹೇಳ್ಬಿಡ್ತೀನಿ. ಹೀಗೆ ಇಂಥ ಬಡವ ಇದ್ದಂತ ಇದ್ದ, ಅವನು ನಡ್ಕೊಂಡು ಬರ್ತಿ ಇದ್ದ, ಅವ್ನು ಹುಲಿ ಬೆನಕ್ ಬಿಡ್ದು, ಹುಲಿ 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 ಅಂತ ಓಡ್ದ 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 ಕಾಬಿಟ್ಟು ಓಡ್ ಹುಲಿ ತಪ್ಪಿಸ್ಕೊಂಡ ಹುಲಿ ಎಲ್ಲೋ ಕಣ್ಮರೆ ಆಯ್ತು. ಒಂದ್ ಮರದ ಕೆಳಗೆ ಬಂದ, ಸಣ್ಣಗನಿಸ್ತು, ಆಹಾ ಅಂದ, ಹಾಗೆ ಮಲ್ಕಂಡ ನಿಮ್ ಮನಸ್ಸಿಗೆ ಅನಿಸ್ತು, ಇಂಥ ನೆರಳಿದೆ, ಎಷ್ಟು ತಂಪಿದೆ, ಕುಡಿಯ ಬಂದಿಷ್ಟು ನೀರು ಸಿಕ್ಬಿಟ್ರೆ ಹೆಂಗಪ್ಪ, ಅದು ಚಿಲುಮೆ ನೀರಿನ ಚಿಲುಮೆ ಉಪ್ಬಿಡ್ತಾರೆ, ನೀರು ಕುಡ್ದ ಅಲ್ಲಿ ನೀರು ಬಂದ್ಬಿಡ್ತಾರಪ್ಪ, ಏನು ತಿನ್ನಕ್ಕೆ ಬಂದಿಷ್ಟು ಹಣ್ಣು ಹಂಪಲು ಊಟ ಆದ್ರೆ ಹೆಂಗಪ್ಪ ಅಂದ್ರೆ, ಹಣ್ಣು ಹಂಪಲು ಊಟ ತಟ್ಟೆ ಬಂದು ಅಲ್ಲೇ ಹಂಗೆ ಬಂದು ಊಟ ಮಾಡ್ದ. ಓಹೋ ಏನ್ ಚೆನ್ನಾಗಿದೆ ಮರಯ್ಯ, ಮಲ್ಕೊಳಕ್ ಒಂದು ಬೆಡ್ ಆದ್ರೆ ಹೆಂಗಪ್ಪ ಅಂದ, ಒಂದು ಬೆಡ್ ಬಂದು ಮಲ್ಕೊಂಡ್ಬಿಟ್ಟ. ಆಮೇಲೆ ಮಂಗಾತ್ ಮಲ್ಕಂಡ, ಏನಪ್ಪ ಕೇಳಿದ್ದೆಲ್ಲ ಬರ್ತದೆ, ದೇವಬೂತ ಕಾಡು ಏನಂದ, ಆ ದೇವಬೂತ ಗುಣಸು ಮಾವು, ಮತ್ತೆ ಓಡ್ದ 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 ಅಂತ ಒಬ್ರು ತಾತ ಇದ್ರು ಬಂದು, ಯಾಕೆ ಮಗ ಯಾಕಪ್ಪ ತಾತಾ ಮರಕಳು ಮಲ್ಕೊಂಡಿದ್ದೆ, ನೀರು ಬಂದ್ರೆ ಹೆಂಗ, ನೀರು ಬಂದು ಚೆನ್ನಾಗಿರ್ತದೆ ಅಂದೆ ನೀರು ಬಂತು, ಊಟ ಬಂದ್ರೆ ಚೆನ್ನಾಗಿರುತ್ತೆ ಅಂತಂದೆ ಊಟ ಬಂತು, ಮಲ್ಕೊಳಕ್ಕೆ ಬೆಡ್ ಬಂದು ಚೆನ್ನಾಗಿರುತ್ತಂದೆ ಬೆಡ್ಡೆ ಬಂತು, ದೇವ್ರ ಕಾಟ ಏನಂತಂದೆ ದೇವನ ಬಂದ್ಬಿಟ್ರು. ತಾತ ಹೇಳಿದ್ರು, ಹೌದಪ್ಪ ನೀನು ಕಲ್ಪವೃಕ್ಷದ ಕೆಳಗೆ ಮಲ್ಕೊಂಡಿದ್ದೆ, ಕಲ್ಪವೃಕ್ಷದ ಕೆಳಗೆ ಮಲ್ಕೊಂಡ್ರೆ ಏನೇನು ಕಲ್ಪನೆ ಮಾಡ್ತೇವೆ ಅದೆಲ್ಲ ಆಗ್ತದೆ. ಅದಕ್ಕೆ ತಾತ ಹೇಳಿದ್ರು, ನೋಡ್ ಮಗು, ಭೂಮಿ ಅನ್ನೋದು ಒಂದು ಕಲ್ಪವೃಕ್ಷ, ಒಳ್ಳೇದು ಮಾಡುತ್ತೆ ಅಂತಂದ್ರೆ ನಮಗೆ ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ ಅಂತ ನಮ್ಗೆ ಕೆಟ್ಟದಾಗುತ್ತೆ. ಅದಕ್ಕೆ ನಮ್ಮ ಭೂಮಿ ಹೇಗೆ, ಭೂಮಿ ತಾಯಿ ಅಂತ ಹೌದಾ, ಭೂಮಿ ತಾಯಿ ಅಂತ ಹೇಳ್ತೀವಿ ನಾವು. ಯಾವಾಗಲೂ ಎಲ್ಲರೂ ಒಳ್ಳೆಯವರು, ಎಲ್ಲರದ್ದು ಒಳ್ಳೇದು ಅಂತ ನಾವು ಭಾವನೆ ಮಾಡ್ಕೊಂಡ್ರೆ ಎಲ್ಲರೂ ನಮ್ಗೆ ಏನಾಗ್ತದೆ, ಒಳ್ಳೇದಾಗಿ ಪರಿಣಾಮ ಬೀರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಬದುಕಿನಲ್ಲಿ ಒಳ್ಳೇದನ್ನ ಆಲೋಚನೆ ಮಾಡಬೇಕು. ಕೆಟ್ಟ ನಮ್ಗೆ ವೈರಿ ಬಂದ್ರೆ ನಾವು ಒಳ್ಳೆಯ ನನ್ನ ಗೆಳೆಯ, ಒಂದು ನಾಕ್ಷರಿ ನನ್ನ ಗೆಳೆಯ, ನೀನು ನನ್ನ ಗೆಳೆಯ, ನೀನು ನನ್ನ ಗೆಳೆಯ ಅಂತಂದ್ರೆ ಅವನೇನ್ ಮಾಡ್ತಾನೆ, ವೈರಿ ಕೂಡ ಏನಾಗ್ತಾನೆ ಗೆಳೆಯ. ಹಾಗೆ ಒಳ್ಳೆಯ ಪ್ರಯತ್ನ ಮಾಡ್ತೀರಿ, ನಿಮ್ಗೆಲ್ಲ ಒಳ್ಳೇದಾಗಲಿ, ಅವಕಾಶ ಕೊಟ್ಟಿದ್ದೀರಿ ಕೆಲವರಿಗೆ. ಎಷ್ಟು ಕತೆ ಹೇಳಿದ್ದು ಚಿತ್ರಕಾಂತ? ನಾಲ್ಕು ಕತೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಯಾವ್ದು ಇಷ್ಟ ಆಯ್ತು? ಎಲ್ಲ ಕತೆಗಳು ಇಷ್ಟ ಆಯ್ತು. ಆಮೇಲೆ ಅಲ್ಲೇ ನೀನು ಎಲ್ಲ ಕತೆಗಳು, ಆಮೇಲೆ ಕೊನೆಯಲ್ಲಿ ಎಲ್ಲ ಎಷ್ಟು ಎಲ್ಲ ಅಂದ್ರೆ ಎಷ್ಟು? ನಾಲ್ಕು ಕತೆ. ನೀತಿ ಎಲ್ಲ ಗೊತ್ತಾಯ್ತಲ್ವಾ, ಸಂದೇಶ ಗೊತ್ತಾಯ್ತಲ್ವಾ? ಮೊದಲನೇ ಕತೆ, ಎರಡನೇ ಕತೆ, ಮೂರನೇ ಕತೆ, ನಾಲ್ಕನೇ ಕತೆ, ಅದು ಪಂಚತಂತ್ರದ ಕತೆ, ಶಿವಮೂರ್ತಿ ಕತೆ ಆಯ್ತಾ? ಅದು ಅದು ಎಷ್ಟು ಚೆನ್ನಾಗಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ನಿಜವಾಗ್ಲು. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ರೆಸ್ಪಾಂಡ್ ಮಾಡ್ತಾ ಇದ್ರು, ಅದನ್ನ ನಾನು ನೋಡ್ತಾ ಇದ್ದೆ, ಪ್ರತಿಕ್ರಿಯೆ ಹೇಗೆ ಸ್ಪಂದಿಸ್ತಾ ಇದ್ರು ಮಕ್ಕಳು ಅಂತ.
ಖುಷಿಯಾಗಿ ಅಲ್ವಾ, ಎಲ್ಲ ನಗ್ತಾ ಇದ್ರೆ ಅವ್ರು ನಗ್ತಾ ಇದ್ರೆ ನೀವು ನಗ್ತಾ ಇದ್ರಿ ಅಲ್ವಾ, ಅವ್ರೊಳಗೆ ನೀವು ಹೇಳ್ತಾ ಇದ್ರಿ. ಓಕೆ, ಮತ್ತೆ ಎರಡನೇ ಇನ್ನೊಂದು ಸ್ವಾರಸ್ಯ ಅಂದ್ರೆ ನಾಲ್ಕನೇ ಕಥೆಗಳಿಗೆ ಚೆನ್ನಾಗಿದೆ, ಅದನ್ನ ನನಗೆ ಇನ್ನೊಂದು ಇಷ್ಟ ಆಯ್ತು, ಅದನ್ನ ಏನು ಆಮೇಲೆ ಹೇಳ್ತೀನಿ. ಉಪಕಾರೋಪಿ ನೀಚಾನಾಂ ಅಪಕಾರಾಯ ಕಲ್ಪತೆ ಪಯಪ್ಪಾನ ಭುಜಂಗಾನಾಂ ಕೇವಲ ವಿಷವರ್ಧನಂ ಅಂತ ಆ ಶಿವಭೂತಿ ಕಥೆಯೊಳಗೆ ಒಂದು ಬರುತ್ತೆ, ಶ್ಲೋಕ ಬರ್ತದೆ. ಉಪಕಾರ ಯಾರಿಗೆ ಉಪಕಾರೋಪಿ ನೀಚಾನಾಂ, ನೀಚರಿಗೆ ಉಪಕಾರ ಮಾಡಿದ್ರೆ ಅಪಕಾರ ಮಾಡ್ತಾರೆ ಅಂತ. ಇದು ಯಾರು ನೀಚ? ಆ ಮನುಷ್ಯ ಕೆಟ್ಟ ಮನುಷ್ಯ ಅಲ್ವಾ? ಏನ್ ಮಾಡ್ದವನು ಒಬ್ಬ ಬಾವಿಯಿಂದ ಎತ್ತಿದ್ರು ಕೂಡ ಅಲ್ಲೋಗಿ ರಾಜನ ಅಂತ ಯೋಗ್ಯ ಅಲ್ವಾ? ಅದೇ ಎರಡನೇ ಸಾಧ್ಯದ ಪಯಪ್ಪಾನಂ ಭುಜಂಗಾನಂ ಕೇವಲ ವಿಷವರ್ಧನಂ. ಭುಜಂಗ ಅಂದ್ರೆ ಹಾವು, ಭುಜಂಗ ಅಂದ್ರೆ ಹಾವು ಸರ್ಪ, ಭುಜಂಗ ಇದ್ರೆ ಹೆಣ್ಣ ಹಾವು. ಅದಕ್ಕೆ ಹಾಲನ್ನ ಎರಡ್ರೆ ಪಯಪ್ಪಾನಂ ಭುಜಂಗಾನಂ ಕೇವಲ ವಿಷವರ್ಧನಂ. ಹಾವಿಗೆ ಹಾಲು ಇರಿದ್ರೆ ಏನಾಗುತ್ತೆ? ವಿಷ ಬರ್ತದೆ. ಆದ್ರೆ ಇಲ್ಲ ಆಗಿರೋ ಈ ಕಥೆ ಒಳಗೆ ಆಗಿರೋದು ಏನಂದ್ರೆ, ಅದಕ್ಕೇನ್ ಹೇಳಿ, ಅದೇನ್ ಮಾಡ್ತವ ವಿಷ ಕೊಡ್ತಾ, ವಿಷ ಕೊಡ್ತು ಅಲ್ವಾ, ವಿಷ ಕೊಡ್ತು ಮತ್ತು ವಿಷ ತಗೊಳ್ತು. ಅದ್ರ ಜೊತೆಗೆ ಏನ್ ಸಹಾಯ ಮಾಡ್ತದೆ, ಯಾವ ರೀತಿ ಸಹಾಯ ಮಾಡ್ತದೋ ಯಾಕೆ? ವೆರಿ ಗುಡ್. ಅಂದ್ರೆ ಅಲ್ಲಿಗೆ ವಿಷ ಆಯ್ತಾ, ವಿಷ ಬಂತ, ಹಾಲನ್ನು ಹಾಲನ್ನು ಕುಡಿದ ಮೇಲೆ ವಿಷ ಕಟ್ಟಿಲ್ಲ, ಉಪಕಾರ ಮಾಡ್ತದೆ. ಆ ಏನು ಸ್ಟೇಟ್ಮೆಂಟ್ ಇದೆ, ಏನು ವಾಕ್ಯ ಇದೆ, ಅದಕ್ಕೆ ವಿರುದ್ಧವಾಗಿ ನಡೆಯುತ್ತೆ ಹಾವು ಅಲ್ವಾ? ಅದು ಬಹಳ ಸ್ವಚ್ಛ. ಬಹಳ ಮನುಷ್ಯ ಅಲ್ವಾ? ಅದಕ್ಕೆ ಹಾವು, ಹಾವಿಗೆ ಹಾಲನ್ನ ಹಾಕ್ಬಿಟ್ರೆ ಬರೀ ಕೇವಲ ವಿಷವ ಬರುತ್ತೆ ಅಂತಲ್ಲ, ಈ ಕಥೆ ಒಳಗೆ ಉಪಕಾರ ಮಾಡ್ತಾರೆ, ಉಪಕಾರ ಮಾಡ್ತಾರೆ ತದ್ವಿರುದ್ಧವಾಗಿ ಅಂದ್ರೆ ಆ ಮಾತುಗಳಿಗೆ. ಎರಡನೇ ಇನ್ನೊಂದು ಬಹಳ ನನಗೆ ಖುಷಿ ಆಯ್ತು ಅಂದ್ರೆ, ಕೊನೆಗಳಿಗೆ ಸೇರಿಸಿದ್ರಲ್ಲ ನೀನು, ನೀನ್ ನೋಡ್ಕೋ, ನೀನು ಕಚ್ಬಿಡು, ಯಾರಾದ್ರೂ ತೊಂದರೆ ಮಾಡಿದ್ರೆ ಕಚ್ಬಿಡು, ನೀನು ಸಾಯಿಸ್ಬಿಡು ಅಂತ ಹುಲಿಗೆ ಹೇಳಿದ್ದು. ಆಮೇಲೆ ಕೋತಿ ನೋಡ್ತಾ ಇರೋ ಇದೆಲ್ಲ ಇವರ ಕಲ್ಪನೆ, ಅದು ಇವರ ಸೃಷ್ಟಿ, ಅದು ಕಥೆ ಒಳಗೆ ಇಲ್ಲ ಅದು ಅಲ್ಲ. ಚೆನ್ನಾಗಿದೆ ಅದು ಅಲ್ವಾ? ಯಾಕಂದ್ರೆ ಬರೀ ಮನುಷ್ಯ ಬೇಕಾಗಿಲ್ಲ ಸಹಾಯ ಮಾಡೋದಕ್ಕೆ, ಪ್ರಾಣಿಗಳು ಕೂಡ ಸಹಾಯ ಮಾಡ್ತಾರೆ ಅನ್ನೋದು ಅಲ್ವಾ? ಪದ್ಯ ಬರುತ್ತಲ್ಲ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು, ಪ್ರಾಣಿ ಮಾನವನ ಅದಕ್ಕಿಂತ ಕೀಳು ಅಲ್ವಾ? ಸಂಪತ್ತಿ ಸವಾಲಲ್ಲಿ ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನ ಅದಕ್ಕಿಂತ ಕೀಳು. ಹಾಗೆ ಈ ಕತೆ ತುಂಬಾ ಚೆನ್ನಾಗಿ ಕಡೆಯೊಳಗೆ ಅವರು ಸೇರಿಸಿದ್ದಾರಲ್ಲ ಕಥೆಗೆ, ಅದು ನಿಜವಾಗ್ಲೂ ನನಗೆ ಬಹಳ ಖುಷಿಯಾಯ್ತು. ಯಾಕಂದ್ರೆ ಇವಾಗ ನಾವು ದೇವರ ಮನುಷ್ಯರೇ ಬಹಳ ದೊಡ್ಡವರು ಇತ್ಯಾದಿ ನಾವು ಅಂದ್ಕೊಂಡಿದ್ವಿ, ಆದ್ರೆ ಪ್ರಾಣಿಗಳು ಕೂಡ ಎಷ್ಟು ಮಂದಿಗೆ ಸಹಾಯ ಮಾಡ್ತೀವಿ ಅನ್ನೋದು ಇದೆಯಲ್ಲ, ಆ ಒಂದು ಮೆಸೇಜ್ ಇದೆಯಲ್ಲ, ಆ ಸಂದೇಶ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದರಿಂದ ಇಂಥ ಒಂದು ಉತ್ತಮವಾದಂತಹ ಕತೆ, ನಾಲ್ಕು ಕತೆಗಳನ್ನ ಹೇಳಿದ್ರಿಂದ ಅದಕ್ಕೆ ನಾನು ಮೊದಲು ಪ್ರೊಫೆಸರ್ ತಳವಾಡ ಅವರಿಗೆ ನಾನು ಅಲ್ಲ ಆಭಾರಿ ಆಗ್ಬೇಕು, ಯಾಕಂದ್ರೆ ಅವರಿಗೆ ನಾನು ಕೃತಜ್ಞತೆ. ಅವರು ನನಗೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಅಂತ, ಆದ್ರೆ ಒಳ್ಳೇದಕ್ಕೂ ಹೇಳ್ತೀವಿ, ಯಾವ ಸಮುದ್ರದಲ್ಲಿ ಎಂಥ ರತ್ನ ಇರುತ್ತೋ ಅಂತ. ಹೀಗೆ ಕರ್ಮಲ್ಲಿ ಸರ್ ಇನ್ನೊಂದು ಅಷ್ಟು ಜನ ಖುಷಿ ಆಗುತ್ತೆ, ನೀವು ತಾವು ಬರ್ತಾ ಇದ್ರಿ, ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಮಹಾ ವಿದ್ವಾಂಸರು, ದೊಡ್ಡ ವಿದ್ವಾಂಸರು, ಅವರು ಕನ್ನಡ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ, ಅಂಥವರು ಬಂದಿದ್ದ ನಮ್ಗೆ ಬಹಳ ಸಂತೋಷ ಪಡಿಸಿದೆ. ನಮಗೆ ತುಂಬ ನಾವು ಅವರ ನೀನು ಹೋದ ಸರಿ ಹೇಳಿ ಅಲ್ವಾ, ನೀವು ಅರ್ಥ ಇದೆ ಸರ್, ಇವತ್ತು ಎಷ್ಟು ಸರಿ ಬಾ ಹೇಳ್ಬೇಕು ತಗೋ. ಬರೀ ಖುಷಿಯಲ್ಲ, ಇಷ್ಟು ವಿಚಾರ ತಿಳಿಯಿತು ಅಲ್ವಾ? ಯಾವತ್ತೂ ಅಷ್ಟೇ, ಈ ಕಥೆ ಅನ್ನೋದು ಒಂದು ಕಲೆ, ಕಲೆ ಕೇವಲ ವಿಲಾಸಕ್ಕಲ್ಲ, ವಿಕಾಸಕ್ಕೆ, ಜ್ಞಾನ ವಿಕಾಸಕ್ಕೆ ಅಲ್ವಾ? ಮತ್ತೆ
ಬುದ್ಧಿ ವಿಕಾಸಕ್ಕೆ, ಆತ್ಮ ವಿಕಾಸಕ್ಕೆ ಎಲ್ಲ ಸೇರಿದಾಗ ವ್ಯಕ್ತಿತ್ವ ವಿಕಾಸಕ್ಕೆ ಈ ಕಲೆ. ಅದೇ ಈ ಕಲೆ ಅನ್ನೋದು ಒಂದು ಕಲೆ. ಅದರಿಂದ ಅಂತ ಒಂದು ಕಲೆ ಜೋಡಿಸ್ಕೊಂಡಿದ್ದಾರೆ ಶ್ರೀಯುತ.